ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಹಣ ಉಳಿಸುವುದರ ಬಗ್ಗೆ ಮಾತಾಡಿದ್ದೆ ನಿನ್ನೆ ಅಲ್ವಾ. ಆನಂತರ ನಮ್ಮ ವಿಶ್ ಫುಲ್ಫಿಲ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಮಾತಾಡಿದ್ದೆ. ತುಲಾರಾಶಿ ಬಗ್ಗೆ ಕೂಡ ಮಾತಾಡಿದ್ದೆ. ತುಲಾರಾಶಿ ಅಂದರೆ ಅದೊಂದು ವಿಶೇಷ ರಾಶಿ, ನ್ಯಾಯಕ್ಕೆ ಸಂಬಂಧಪಟ್ಟಂಥ ರಾಶಿ ಅಲ್ವಾ. ಅದೇ ರೀತಿ ರಿವೆಂಜ್ ತೆಗೆದುಕೊಳ್ಳುವಂಥ ರಾಶಿ, ಅದು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ರಿವೆಂಜ್ಗೆ ಸಂಬಂಧಪಟ್ಟ ಅಲ್ವಾ. ನಾನು ಅನುಭವಿಸ್ತೇನೆ, ನೀನು ಅನುಭವಿಸುವಂತ ಅಲ್ವಾ. ಅದಕ್ಕೋಸ್ಕರನೇ ಯಾರಾದರೂ ನಮಗೆ ಮೋಸ ಮಾಡಿದೆ ಕೋರ್ಟ್ ಕಚೇರಿಗೆ ಅಂತ ಹಾಕಿರ್ತೇವೆ, ಆಗ ತುಲಾರಾಶಿ ಕೆಲಸ ಮಾಡ್ತದೆ ಅಲ್ವಾ. ಒಂದು ಹೆಚ್ಚು ಕಡಿಮೆ ಆಯಿತು ಅಂತಾದರೆ ನಾನು ಅನುಭವಿಸ್ತೇನೆ, ನೀನು ಅನುಭವಿಸು ಅಂತ ಕೋರ್ಟ್ ಕಚೇರಿಗೆ ಹಾಕಿಬಿಡಿದೆ. ಅಲ್ಲಿ ಅದಕ್ಕೇ ತುಲಾರಾಶಿಯಲ್ಲಿ ನ್ಯಾಯದ ಮಹಾರಾಜ ಶನಿ ಏನು ಮಾಡ್ತಾನೆ, ಉಚ್ಚನಾಗಿಬಿಡ್ತಾನೆ ಆತನಿಗೆ. ಅದು ಉಚ್ಚ ಸ್ಥಾನ ತುಲಾರಾಶಿ. ಅದಕ್ಕೆ ತುಲಾರಾಶಿಯನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಆ ಸಾಧಾರಣ ಮಟ್ಟಿಗೆ ಲೈಫಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಬರೋ ಸಾಧ್ಯತೆ ಉಂಟು. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಲ್ಲೇನಾಗುತ್ತೆ ನಮ್ಮ ರಾಶಿ ಏನುಂಟು, ನೈಸರ್ಗಿಕ ಜನ್ಮೌಳ್ಯ ಮೇಷರಾಶಿ ಏನುಂಟು ಅದು ನಾವು ಅಂತ ತಿಳ್ಕೊಂಡ್ರೆ, ಅದಕ್ಕೆ ಬರುವ ಏಳನೇ ರಾಶಿ ಏನುಂಟು ಅದು ಸಪ್ತಮ. ಓಕೆ, ಇದು ಏಳನೇ ರಾಶಿ. ಇಲ್ಲಿಂದ 1 2 3 4 5 6 7 ಏಳನೇ ರಾಶಿ ಬಂದು ತುಲಾ, ಅದು ನಮ್ಮ ಪಾರ್ಟ್ನರ್. ಓಕೆ, ಇದು ನಾವು, ಇದು ನಮ್ಮ ಪಾರ್ಟ್ನರ್, ಇದು ನಾವು, ಇದು ನಮ್ಮ ಪಾರ್ಟ್ನರ್ ಆಗಿರ್ತಾರೆ. ಸೊ ಅದೇ ರೀತಿ ಯಾವಾಗ ನಾವು ತುಂಬ ಸ್ಟ್ರಾಂಗ್ ಆಗಿಬಿಡ್ತೇವೆ ಅಥವಾ ನಮ್ಮ ದೈಹಿಕ ಸಾಮರ್ಥ್ಯ ಅಥವಾ ಮಾನಸಿಕ ಸಾಮರ್ಥ್ಯ ಏನುಂಟು ಅದು ತುಂಬಾ ಪವರ್ಫುಲ್ ಆಗಿಂಟು ಅಥವಾ ಸ್ಟ್ರಾಂಗ್ ಆಗಿಂಟು, ಏನು ತೊಂದರೆ ಇಲ್ಲ, ಧೈರ್ಯ ಉಂಟು ಅಂತಾದರೆ ಏನಾಗುತ್ತೆ, ನಮಗೆ ಅಲ್ಲಿಂದ ಬರುವಂಥ ಧನಸ್ಥಾನ, ಅಲ್ಲಿಂದ ಬರುವ ತೃತೀಯ ಭಾವ, ನಾಲ್ಕನೇ ಭಾವ, ಐದನೇ ಭಾವ, ಆರನೇ ಭಾವ, ಇಷ್ಟು ಭಾವಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇಷ್ಟು ಭಾವಗಳು ಕೂಡ ನಮ್ಮ ಕೈಯಲ್ಲಿರ್ತವೆ, ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಅಂದರೆ ನೀವೆಲ್ಲೋ ಗಟ್ಟಿಯಾಗಿದ್ದೀರಿ, ನಿಮ್ಮ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿದೆ, ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಬುದ್ಧಿವಂತಿಕೆ ಇದೆ ಅಂತಾದರೆ ನೀವು ಹಣವನ್ನು ಕಮಾಯಿಸಬಲ್ಲಿರಿ. ಅಂದರೆ ಧನಸ್ಥಾನ ಅಲ್ವಾ, ಅದಕ್ಕಿಂತ ಎರಡನೇ ಮನೆ ಬಂದು ಧನಸ್ಥಾನ, ನಿಮ್ಮಲ್ಲಿ ಹಣ ಬರುತ್ತೆ, ಹಣವನ್ನು ನೀವು ಕಮಾಯಿಸಬಲ್ಲಿರಿ ಅಥವಾ ಹಣಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿಕೊಂಡು ಹಣವನ್ನು ಸಂಪಾದಿಸಬಲ್ಲಿರಿ. ನಿಮ್ಮಲ್ಲಿ ಪೂರ್ತಿ ಹಣ ಬಂದುಬಿಡ್ತು, ಈಗ ತುಂಬ ಹಣ ಇದೆ ನಿಮಗೆ, ಏನು ತೊಂದರೆ ಇಲ್ಲ. ನಿಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಅಲ್ಲಿಂದ ಮೂರನೇ ಮನೆ ತೃತೀಯ ಸ್ಥಾನ ಬಂದು ಅದು ಸಾಮಾಜಿಕ ಲೆವೆಲ್, ಸಾಮಾಜಿಕ ಸ್ಥಾನ, ಸಾಮಾಜಿಕ ಸಾಮಾಜಿಕವಾಗಿ ನೀವು ಕಾಲಿಡುವಂಥದ್ದು, ಸಾಮಾಜಿಕ ರೀತಿಯಲ್ಲಿ ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು, ತುಂಬ ಫೇವರೇಬಲ್ ಕೆಲಸ ಮಾಡುವಂಥದ್ದು ಎಲ್ಲ ಓಕೆಪ್ಪ, ಸಾಮಾಜಿಕ ರೀತಿಯಲ್ಲಿ ಕೂಡ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದ್ದೇವೆ ಅಂತಾದರೆ. ಮತ್ತು ಸುಖಸ್ಥಾನ, ಸುಖಸ್ಥಾನ ಬಂದು ನಾಲ್ಕನೇ ಮನೆ, ಮನೆ ಕಟ್ಟುವಂಥದ್ದು, ಮನೆ ಕಟ್ಟುವಂಥದ್ದು, ಗಾಡಿ ತಗೊಳ್ಳುವಂಥದ್ದು ಅಥವಾ ಸುಖಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಮನೆ ಆಯಿತು, ಎಲ್ಲ ಆಯಿತು, ಮತ್ತು ಅದ್ರ ಜೊತೆಗೆ ಮದುವೆನಾಯಿತು ಅಂದರೆ ಮತ್ತೆ ಮಕ್ಕಳಿಗೆ ಸಂಬಂಧ, ಐದನೇ ಭಾವ, ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ, ಸ್ನೇಹಿತರಿಗೆ ಸಂಬಂಧಪಟ್ಟಿದೆ, ಎಂಜಾಯ್ಗೆ ಸಂಬಂಧ, ಎಲ್ಲ ಆಯಿತು, ಎಂಜಾಯ್ ಮಾಡೋದಲ್ವ. ಈ ಮನೆ, ಮನೆ ಆಯಿತು, ನನಗೆ ಗಾಡಿ ಉಂಟು ಅಂದರೆ ಇದು ಎಂಜಾಯ್ ಮಾಡುವಂಥದ್ದು, ಮನರಂಜನೆ ಅಲ್ವಾ. ಹೀಲಿಂಗ್ ಕೂಡ ಹೌದು, ಮನರಂಜನೆ ಕೂಡ ಹೌದು, ಮಕ್ಕಳು ಕೂಡ ಹೌದು, ಸ್ನೇಹಿತರು ಕೂಡ ಹೌದು, ಪೂರ್ವ ಪುಣ್ಯಸ್ಥಾನ ಕೂಡ, ಅದಕ್ಕೆ ಸಂಬಂಧ ಇದು ಕೂಡ ಕೆಲಸ ಮಾಡ್ತದೆ. ಓಕೆ, ಆನಂತರ ಬಂದು ಆರನೇ ಮನೆ, ಇಲ್ಲೇನೋ ಸರಿ ಇಲ್ಲ ಅಂದರೆ ಆರನೇ ಮನೆ ಎಲ್ಲೊಂದು ಕಡೆ ತೊಂದರೆ ಕೂಡ ಒಳಗಾಗುವಂಥ ಸಾಧ್ಯ. ರೋಗ ಋಣರಿಪ ಅಂದರೆ ಇಲ್ಲಿಂದ ನೀವು ಸರಿ ಇದ್ದರೆ, ನೀವು ಸರಿ ಇದ್ದರೆ ಇದಿಷ್ಟನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನಾವು ಸರಿ ಇದ್ದರೆ ಅಂದರೆ ನಮ್ಮ ಒಂದು ಮಾನಸಿಕ ಪರಿಸ್ಥಿತಿ ಅಥವಾ ನಮ್ಮ ಒಂದು ದೈಹಿಕ ಚಹರೆ, ದೈಹಿಕ ಪರಿಸ್ಥಿತಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ ಅಂದರೆ ಈ ಆರು ಭಾವಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಯಿಂದ ಖಂಡಿತ ಸಾಧ್ಯ ಉಂಟು. ಬಟ್ ಅಲ್ಲಿಂದ ಮುಂದೆ ಏನುಂಟು ನೋಡಿ, ಅದು ನಮ್ಮ ಕೈಯಲ್ಲಿ ಸಾಧ್ಯದ ಮಟ್ಟಿಗಂತೂ ಸಾಧ್ಯ ಖಂಡಿತ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಯಾವ ಪಾರ್ಟ್ನರ್ ದೊರೀತಾರೆ ನಮಗೆ ಅಂತೂ ಗೊತ್ತಿರೋದಿಲ್ಲ. ಆನಂತರ ಬಂದು ಬರುವಂಥದ್ದು ಅಷ್ಟಮ ಸ್ಥಾನ, ಯಾವಾಗ ಆಯುಷ್ಯ ಮುಗಿಯುತ್ತೆ ಆಯುಷ್ಯಕ್ಕೆ ಸಂಬಂಧ ನಮಗೆ ಗೊತ್ತಿರೋದಿಲ್ಲ. ಆನಂತರ ಬರುವಂಥ ಭಾಗ್ಯ ಸ್ಥಾನ, ಯಾವಾಗ ಭಾಗ್ಯೋದಯ ಆಗುತ್ತೆ ನಮಗೆ ಅಂತೂ ಖಂಡಿತ ಗೊತ್ತಿರೋದಿಲ್ಲ. ಆನಂತರ ಬಂದು ಕೀರ್ತಿ ಪ್ರತಿಷ್ಠೆ ಯಶಸ್ಸು ಕೆಲಸ, ಯಾವಾಗ ಕೆಲಸ ಸಿಗುತ್ತೆ, ಕೀರ್ತಿ ಪ್ರತಿಷ್ಠೆ ಯಶಸ್ಸು ಯಾವಾಗ ಹೆಚ್ಚಾಗ್ಬೋದು ಒಂದು ಕೂಡ ಗೊತ್ತಿರೋದಿಲ್ಲ. ಯಾವುದರಲ್ಲಿ ಲಾಭ ಬರ್ಬೋದು, ನಂತರದ ಸ್ಥಾನ ಬಂದು ಲಾಭ ಸ್ಥಾನ, ಯಾವುದರಲ್ಲಿ ಲಾಭ ಬರ್ಬೋದು ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಓಕೆ, ಸೊ ಇಲ್ಲಿ ವಿಶೇಷವಾಗಿ ಯಾವಾಗ ನಾವು ಅಂತ ಇರ್ತೇವೆ, ನಾವು ಆರು ಭಾವನ ಕಂಟ್ರೋಲ್ ಮಾಡ್ಕೊಂಡಿರ್ತೇವೆ, ಅದೇ ರೀತಿ ನಮ್ಮ ಪಾರ್ಟ್ನರ್ನ ಭಾವನ ಚೆನ್ನಾಗಿಟ್ಕೊಂಡಾಗ, ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡಾಗ, ನಮ್ಮ ಪಾರ್ಟ್ನರ್ನ ಭಾವವನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡಾಗ ಡೆಫಿನೆಟಾಗಿ ಏನಾಗುತ್ತೆ, ನಾವು ಬಾಕಿ ಉಳಿದ ಪಾರ್ಟ್ಗಳನ್ನು ಸಮೇತ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಜಾತಕದಲ್ಲಿ. ಗೊತ್ತಾಯ್ತಾ? ಒಂದು ನಾವು ಸರಿ ಇರಬೇಕು, ನಾವು ಸರಿ ಇದ್ದರೆ ಜಾತಕದ ಆರು ಮನೆಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಮ್ಮ ಪಾರ್ಟ್ನರನ್ನು ಸರಿ ಇಟ್ಟರೆ ಮತ್ತೆ ಆರು ಭಾವಗಳು ಕಂಟ್ರೋಲ್ ಆಗ್ತವೆ ತನ್ನಿಂದ. ಆಗೇನಾಗುತ್ತೆ, 12 ಭಾವಗಳು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತವೆ. ಏನೇನು ಸಮಸ್ಯೆ ಬರಬೇಕು, ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ನಿಮಗೆ, ಲೈಫಲ್ಲಿ ಪ್ರಾಸ್ಪರಿಟಿ ಬರುತ್ತೆ, ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ನೆನ್ಪಿಟ್ಕೊಳ್ಬೇಕು, ತುಂಬ ಚೆನ್ನಾಗಿ ಅದು ಕೆಲಸ ಮಾಡುವಂಥದ್ದು. ಇದು ತುಂಬ ದೊಡ್ಡ ಮಟ್ಟಿಗೆ ಇರುವಂಥ ಟೆಕ್ನಿಕ್ಸ್ ಅಂತ ಹೇಳ್ತೀನಿ. ಟೆಕ್ನಿಕ್ಸನ್ನು ಸ್ವಲ್ಪ ಕಲಿಬೇಕು ನೀವು, ನಿಮಗೂ ಗೊತ್ತಾಗಬೇಕು ಅಲ್ವಾ, ಜಾತಕವನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅಲ್ವಾ, ನಮ್ಗೆ ನಮ್ಮ ಪಾರ್ಟ್ನರನ್ನು ಹೇಗೆ ಚೆನ್ನಾಗಿಡಿ. ಈಗ ಕೆಲವೊಮ್ಮೆ ಏನಾಗುತ್ತೆ, ಪಾರ್ಟ್ನರ್ ಸರಿ ಇರುವುದಿಲ್ಲ, ಅವ್ರು ನಮ್ಮ ಹೇಳಿದ್ದೇ ಕೇಳುವುದಿಲ್ಲ ಅಥವಾ ಅವರ ಒಂದು ವಿಷಯನೇ ಬೇರೆ ಇರ್ತದೆ, ಅವ್ರಿಗೆ ಯಾವುದು ಕೂಡ ಬೇಕಾಗಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದು, ಆಗ ನಮ್ಮ ಹಣೆಬರ ಇಷ್ಟೇ ಅಂತೇಳಿ ಅನುಭವಿಸಬೇಕಾಗುತ್ತೆ ಹೊರತು ಬೇರೆ ಏನು ಕೂಡ ಮಾಡುವ ಹಾಗೆ ಇಲ್ಲ. ಓಕೆ, ಗೊತ್ತಾಗ್ಬಿಡ್ತು ನಿಮಗೆ. ಅದೇ ರೀತಿ ಈ ರಾಶಿಗಳಿಗೆ ಸಂಬಂಧಪಟ್ಟಂತೆ ಕೂಡ ವಿಶೇಷವಾದ ಒಂದು ಮಹತ್ವ ಇದೆ ಪ್ರತಿ ರಾಶಿಗೂ ಕೂಡ. ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅಟ್ರಿಬ್ಯೂಟ್ಸ್ ಇರ್ತದೆ. ಅದೇ ರಾಶಿ ಲಗ್ನವಾಗಿ ಬಂದಾಗ ಆ ಅಟ್ರಿಬ್ಯೂಟ್ಸ್ ಏನುಂಟು ಅದು ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದಪ್ಪ. ಅದರ ಜೊತೆಗೆ
ನಿಮಗೆ ಧನ ಸಾರಿ ಪೃಥ್ವಿತ್ವದ ರಾಶಿಗಳನ್ನು ಹೇಳಿದೆ. ಪೃಥ್ವಿತ್ವದ ರಾಶಿಗಳು ವಿಶೇಷ ರೀತಿ ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುತ್ತದೆ, ಪೃಥ್ವಿತ್ವದ ರಾಶಿಗಳು ಬಂದು ನಿಮಗೆ ಏನಾದರೂ ಸಂಗ್ರಹಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿತ್ವದ ರಾಶಿಗಳು ಕೆಲಸ ಮಾಡ್ತವೆ. ಅದೇ ರೀತಿ ವಾಯುತತ್ವದ ರಾಶಿಗಳು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು, ಅದಕ್ಕೋಸ್ಕರ ವಾಯುತತ್ವದ ರಾಶಿಗಳು ಯಾವುದೆಲ್ಲ ವಾಯುತತ್ವದ ರಾಶಿಗಳು, ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ರಾಶಿ, ಕಾಮನೆಗಳನ್ನು ಈಡೇರಿಸುವಂಥ ರಾಶಿ, ಅದು ವಾಯುತತ್ವದ ರಾಶಿಗಳಾಗಿರ್ತವೆ. ಆನಂತರ ನೆಕ್ಸ್ಟ್ ಬಂದು ಇನ್ನೊಂದು ರಾಶಿ ಉಂಟು, ಅದು ಬಂದು ಜಲತತ್ವದ ರಾಶಿ, ಅದು ನಿಮಗೆ ಮೋಕ್ಷದ ಕಡೆಗೆ ಒಯ್ಯುವಂಥ ರಾಶಿಗಳು. ಮೋಕ್ಷ ಅಂದರೆ ಬರೇ ಈ ಆತ್ಮದೇಹವನ್ನು ಬಿಟ್ಟು ಹೋಗುವುದೇ ಮೋಕ್ಷ ಅಲ್ಲ, ಅಥವಾ ನಮ್ಮ ಮರಣ ಹೊಂದುವುದೇ ಮೋಕ್ಷ ಅಲ್ಲ, ಯಾವುದೇ ಒಂದು ಸಮಸ್ಯೆಯಿಂದ ಮೋಕ್ಷ, ಯಾವುದೇ ಒಂದು ಸಮಸ್ಯೆಯಿಂದ ಮುಕ್ತಿ, ಯಾವುದೇ ಒಂದು ಸಮಸ್ಯೆ ನನಗಿಂಥ ಸಮಸ್ಯೆ ಬಂದಿದೆಯಪ್ಪ ಮುಕ್ತಿ ಹೊಂದಬೇಕಂದ್ರೆ ಆ ಸಮಸ್ಯೆಯಿಂದ ಮುಕ್ತಿ ಹೊಂದಲಿಕ್ಕೆ ಬೇಕಾಗಿ ಆ ರಾಶಿಗಳು ನಿಮಗೆ ಕೆಲಸ ಮಾಡ್ತವೆ. ಅದರಲ್ಲಿ ಮೂರು ಜಲತತ್ವದ ರಾಶಿಗಳುಂಟು, ಒಂದು ಕರ್ಕಟಕ ರಾಶಿ, ಒಂದು ಬಂದು ಕರ್ಕಟಕ ರಾಶಿ, ಎರಡನೇದು ವೃಶ್ಚಿಕ ರಾಶಿ, ಮೂರನೇದು ಬಂದು ಮೀನರಾಶಿ. ಕರ್ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಇದು ಮೂರು ಕೂಡ ಜಲತತ್ವದ ರಾಶಿಗಳು. ಆದರೆ ಇಲ್ಲಿರುವಂಥ ಜಲ ಏನುಂಟು ನೋಡಿ, ಅದು ಬೇರೆ ಬೇರೆ ರೀತಿಯಲ್ಲಿರುವಂಥ ಜಲ ಅಲ್ವಾ, ಯಾವುದೇ ರೀತಿಯಲ್ಲಿ ಕೂಡ ಜಲ ಒಂದೇ ರೀತಿಯಾಗಿರುತ್ತೆ, ಬೇರೆ ಬೇರೆ ರೀತಿಯ ಜಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕರ್ಕಟಕ ರಾಶಿ ಅಂತ ತೆಗೆದುಕೊಂಡ್ರೆ ನಾವು ಕುಡಿಯುವ ನೀರು, ಓಕೆ, ಸಿಹಿ ನೀರು ಅಲ್ವಾ, ಕುಡಿಯುವ ನೀರು ಅಂತ ಏನುಂಟು, ಅದು ಬಾವಿ ಅಂತ ಏನುಂಟು, ಅದು ಕರ್ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಆನಂತರ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಬಂದು ಚರಂಡಿಯ ನೀರು ಅಂದರೆ ಭೂಮಿಯ ಒಳಗಡೆಯಿಂದ ಹರಿಯುವಂಥದ್ದು ಆ ಕೊಳೆ ಆಗಿರುವಂಥದ್ದು ಚರಂಡಿಯ ನೀರು ಅಂತ ಕರಿತೇವೆ, ಅದು ಬಂದು ವೃಶ್ಚಿಕ ರಾಶಿ. ಓಕೆ, ಚರಂಡಿಯ ನೀರು ಅಂತ ಏನುಂಟು ನೋಡಿ, ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಆನಂತರ ಬಂದು ಮೀನರಾಶಿ, ಮೀನರಾಶಿ ಬಂದು ಸಮುದ್ರ ಮತ್ತು ನದಿಗಳು, ದೊಡ್ಡ ದೊಡ್ಡ ಮಟ್ಟಿಗೆ ಸಮುದ್ರ ಮತ್ತು ನದಿಗಳಿಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿ, ಇದು ಬಾವಿ ಆಯಿತು, ಇದು ಚರಂಡಿ ನೀರಾಯಿತು, ಇದು ಬಂದು ಸಮುದ್ರ ಮತ್ತು ವಿಶೇಷವಾಗಿ ಸಮುದ್ರ ಮತ್ತು ಯಾವುದು ನಮ್ಮ ನದಿಗಳಿಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡುತ್ತೆ. ನಿಮಗೆ ನದಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಇದು ಕೆಲಸ ಮಾಡಿ ವಿಶೇಷ ರೀತಿಯಲ್ಲಿರುವಂಥ ಇದು ಮೂರು ಜಲತತ್ವದ ರಾಶಿಗಳು. ಅದೇ ರೀತಿ ಅದನ್ನು ನೀವು ನಮ್ಮ ದೇಹಕ್ಕೆ ಏನಾದರೂ ಕನ್ವರ್ಟ್ ಮಾಡಿದರೆ ಇದು ಬಂದು ಕುಡಿಯುವ ನೀರು, ಇದು ಬಂದು ನಮ್ಮ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದು. ಓಕೆ, ಯಾವುದು ಎಂಟನೇ ಭಾವ, ಮಲಕ್ಕೆ ಸಂಬಂಧಪಟ್ಟ ಇದು ಕೆಲಸ ಮಾಡುತ್ತೆ. ಆನಂತರ ಹನ್ನೆರಡನೇ, ಇದು ಮೀನರಾಶಿ ಬಂದು ಬೆವರಿನ ಹನಿಗೆ ಸಂಬಂಧಪಟ್ಟಂತೆ ಮೀನರಾಶಿ ಕೆಲಸ ಮಾಡುತ್ತೆ. ಓಕೆ, ನಾವು ಗೊತ್ತಾಗ್ಬಿಡುತ್ತೆ. ಇದು ಮೂರು ರಾಶಿಗಳು ಕೂಡ ಏನೇ ಇದ್ರೂ ಕೂಡ ಏನು ನಿಮಗೆ ಪರಿಹಾರ ಬೇಕು ಅಥವಾ ಯಾವ ಒಂದು ವಿಚಾರದಲ್ಲಿ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಈ ಮೂರು ರಾಶಿಗಳು ಕೆಲಸ ಮಾಡಬೇಕು, ಆಗ ನಿಮಗೆ ಸೊಲ್ಯೂಷನ್ ಆಗುತ್ತೆ, ಆಗ ನಿಮಗೆ ಏನಾಗುತ್ತೆ, ನಿಮಗೆ ಯಾವುದೇ ಕಷ್ಟದಿಂದ ಪರಿಹಾರ ಸಿಗುತ್ತೆ. ಪರಿಹಾರ ಸಿಗಬೇಕಾದ್ರೆ ಈ ರಾಶಿಗಳು ವಿಶೇಷ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕೆಲಸ ಮಾಡಿದ್ರೇ ನಿಮಗೆ ಪರಿಹಾರ, ಅನ್ಯಥಾ ಪರಿಹಾರ ಇಲ್ಲ. ಯಾಕಂದರೆ ಅಲ್ಲಿ ಮೂರರಲ್ಲಿ ಕೂಡ ಅಟ್ರಿಬ್ಯೂಟ್ಸ್ ಅದೇ ಇರುವಂಥದ್ದು, ಕ್ಲೆನ್ಸಿಂಗ್ ಮಾಡುವಂಥದ್ದು, ಕ್ಲೆನ್ಸಿಂಗ್ ಅಂತೂ ಆಗಿ ಆಗುತ್ತೆ. ಆ ರಾಶಿಗಳನ್ನು ಸಮೇತ ನಾವು ಚೆನ್ನಾಗಿಟ್ಕೊಳ್ಬೇಕಾದ ಅನಿವಾರ್ಯ. ಅದಕ್ಕೇ ನಾನು ಯಾವತ್ತಿದ್ರು ಕೂಡ ಇಲ್ಲೇನಾದರೂ ನಿಮಗೆ ನಿವಾಳಿಸಿ ತೆಗೆದು ಹಾಕಿ ಅಂದರೆ ನಿವಾಳಿಸಿ ತೆಗೆದು ನೀರಲ್ಲಿ ಬಿಡಿ ಅಂತ ಹೇಳ್ತೇನೆ. ಸಮುದ್ರದಲ್ಲಿ ಬಿಟ್ಟರೆ ಅತ್ಯುತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಬೋದು. ಸಮುದ್ರದಲ್ಲಿ ಬಂದುಬಿಡ್ತಪ್ಪ ಅಂದರೆ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ನದಿಯಲ್ಲಿ ಬಿಡ್ಬೋದು, ದೂರ ಬಿಸಾಡಿದರೆ ಸ್ವಲ್ಪ ರಿಸಲ್ಟ್ ಕಮ್ಮಿ ಇರ್ತದೆ, ಬಟ್ ಪರವಾಗಿಲ್ಲ. ಅದಕ್ಕೇ ನೀರಲ್ಲಿ ಬಿಟ್ಟರೆ ಏನಾಗುತ್ತೆ, ಅದು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಸಮಸ್ಯೆ ಏನುಂಟು ಅದು ಮೋಕ್ಷವಾಗಿ ಹೋಗುತ್ತೆ. ಅಥವಾ ಆ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಒಳ್ಳೆಯ ಒಂದು ರಿಸಲ್ಟನ್ನು ಪಡೆಯುವಂತಹ ಸಾಧ್ಯತೆಗಳು ತೀರ ಜಾಸ್ತಿ ಆಗಿಬಿಡ್ತವೆ. ಸೊ ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಅಂದರೆ ಯಾವಾಗ ಕಾಳುಗಳಲ್ಲಿ ಧಾನ್ಯಗಳಲ್ಲಿ ನಿವಾಳಿಸಿ ತೆಗಿತೀರಿ, ಅದು ಒಂದು ನಂಬಿಕೆ ಇಟ್ಟುಕೊಂಡು ಅದರ ಜೊತೆಗೆ ನಾವು ಹೇಳಿದಾಗೇ ಪರಿಪೂರ್ಣ ರೀತಿಯಲ್ಲಿ ಅದನ್ನು ಯಾರು ಮಾಡ್ತಾರೆ ಅವರಿಗೆ 100% ರಿಸಲ್ಟ್ ಅದರಲ್ಲಿ ಬಂದೇ ಬರುತ್ತೆ. ಚಾನ್ಸೇ ಇಲ್ಲ ಬರುವುದಿಲ್ಲ ಅಂತ ಹೇಳಲಿಕ್ಕೆ, ಬಂದೇ ಬರುತ್ತೆ, ಆಗಿಯೇ ಆಗುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ದಾನ ಕೊಡಲಿಕ್ಕೆ ಇರ್ತದೆ ಅಲ್ವಾ, ದಾನ ಕೊಟ್ಟರೆ ಇವತ್ತು ನಿನ್ನ ಯಾರು ತಗೊಳ್ತಾರೆ ಅಲ್ವಾ, ಯಾರು ಕೂಡ ದಾನ ತಗೊಳ್ಳಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಯಾಕಂದರೆ ಇದು ಮೂರು ರಾಶಿಗಳು ಕೂಡ ಏನು ಬ್ರಾಹ್ಮಣ ರಾಶಿಗಳು. ಓಕೆ, ಬ್ರಾಹ್ಮಣ ತತ್ವದ ರಾಶಿಗಳು, ಉತ್ತರ ದಿಕ್ಕಿನ ರಾಶಿಗಳು. ತತ್ವ ಬಂದು ಯಾವುದು, ಬ್ರಾಹ್ಮಣ ತತ್ವ ಅಲ್ವಾ, ಜಲತತ್ವ ಹೌದು, ಅದರ ಜೊತೆಗೆ ಅದರದ ಒಂದು ಅಟ್ರಿಬ್ಯೂಟ್ಸ್ ಒಂದು ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು, ಬ್ರಾಹ್ಮಣ ತತ್ವದ ರಾಶಿ ಅಂತ ಕರಿತೇವೆ ಅದನ್ನು. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಮುಂಚೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ, ಬ್ರಾಹ್ಮಣರಿಂದ ಪೂಜೆ ಮಾಡಿಸಿ, ಸೊ ನಾವು ಮಾಡ್ತಾ ಇರ್ತೇವೆ, ಈಗ ಕೂಡ ಮಾಡ್ತೇವೆ, ಬ್ರಾಹ್ಮಣರಿಗೆ ದಾನ ಮಾಡಿ. ಈಗ ಬ್ರಾಹ್ಮಣರಿಗೆ ದಾನ ಮಾಡಿ ಏನು ತಗೊಳ್ತಾರೆ ಅದನ್ನೆಲ್ಲ, ನೋ ಚಾನ್ಸ್ ಅಂತೇಳಿ, ಯಾರು ಕೂಡ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟು ಜಲ ಕೆಲಸ ಮಾಡುತ್ತಲ್ಲ, ಜಲದಲ್ಲಿ ಹರಿಯಬಿಡಿ. ಜಲದಲ್ಲಿ ಹರಿಯ ಬಿಟ್ಟಾಗ ಏನಾಗುತ್ತೆ, ಅದು ವಿಶೇಷ ರೀತಿಯ ಒಂದು ಕ್ಲೆನ್ಸಿಂಗನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ವಿಶೇಷ ರೀತಿಯಲ್ಲಿ ನಿಮಗೆ ಏನು ಸಮಸ್ಯೆಗೆ ನಿವಾರಣೆ ಬೇಕು, ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂದು ಸೊಲ್ಯೂಷನ್ ಬೇಕು ನಿಮಗೆ, ಆ ಸೊಲ್ಯೂಷನ್ ಅದು ಪ್ರೊವೈಡ್ ಅಂತೂ ಮಾಡಿಯೇ ಮಾಡ್ತದೆ. ಜ್ಞಾನವನ್ನು ಹೊಂದಿದವ ಬ್ರಾಹ್ಮಣ, ಅದು ಜಾತಿಯಿಂದ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಅದು ನಾವು ಮಾಡ್ಕೊಂಡಿರುವಂಥದ್ದು, ಯಾರಿಗೆ ತುಂಬ ನಾಲೆಜ್ ಉಂಟು, ತುಂಬ ನಾಲೆಜಬಲ್ ಆಗಿದ್ದಾರೆ ಅವರು, ಅಥವಾ ಬೇರೆಯವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಸಹಾಯ ಮಾಡ್ತಾರೆ, ಅದು ಬ್ರಾಹ್ಮಣ ತತ್ವ. ಯಾರೇ ಆಗಿರಲಿ ಬೇಕಾದರೆ ಅದು ಬ್ರಾಹ್ಮಣ ತತ್ವಕ್ಕೇನೆ ಕೆಲಸ ಮಾಡುವಂಥದ್ದು. ಅದೇ ರೀತಿ ಪ್ರತಿ ರಾಶಿಗಳು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡೋದು. ಅಗ್ನಿತತ್ವ ಉಂಟು, ಅಗ್ನಿತತ್ವದ ರಾಶಿಗಳು ಯಾವುದು, ಮೇಷ, ಸಿಂಹ ಮತ್ತು ಧನುರಾಶಿ. ಈ ತತ್ವದ ರಾಶಿಗಳು ಅದು ಕ್ಷತ್ರಿಯ ವರ್ಣದ ರಾಶಿಗಳು, ಅಂದರೆ ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅಥವಾ ಬೇರೆಯವರಿಗೆ ಏನಾದರೂ ಅವರಿಗೆ ತೊಂದರೆ ಆಗಿದೆ, ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಕೆಲಸ ಮಾಡುವಂಥದ್ದು ಯಾರು, ಕ್ಷತ್ರಿಯ ರಾಶಿ. ಜೊತೆ ಹೋರಾಟ ನಡೆಸಬೇಕಾಗುತ್ತೆ, ಬೇರೆಯವ್ರಿಗೆ ಏನೇ ತೊಂದರೆ ಆದರೂ ಕೂಡ ಅವರನ್ನು ಬಚಾವ್ ಮಾಡಲಿಕ್ಕೆ ಹೋಗಬೇಕಾಗುತ್ತೆ, ಅದು ಕ್ಷತ್ರಿಯ ವರ್ಣಕ್ಕೆ ಸಂಬಂಧಪಟ್ಟು. ನೀವೀಗ ಎಲ್ಲಾದರೂ ಬೇರೆಯವರೊಂದು ಬಚಾವ್ ಮಾಡ್ತೀರಿ ಅಥವಾ ನೀವೇನಾದರೂ ಅವರಿಗೆ ಸಹಾಯವನ್ನು ಮಾಡ್ತೀರಿ, ಅವರ ಕಷ್ಟಕಾಲದಲ್ಲಿ ಹೋಗಿ ಸಹಾಯ ಮಾಡ್ತೀರಂತಾದರೆ ಏನಾಗುತ್ತೆ, ನೀವು ಕ್ಷತ್ರಿಯ ವರ್ಣದವರು, ನಿಮಗೆ ಕ್ಷತ್ರಿಯ ವರ್ಣ ಅಂತ ಹೇಳ್ಬೋದು, ನಿಮ್ಮದು ಕ್ಷತ್ರಿಯ ವರ್ಣ, ಪರವಾಗಿಲ್ಲ. ಅದೇ ರೀತಿ
ವೈಶವರ್ಣದ ರಾಶಿಗಳು, ವೈಶವರ್ಣದ ವ್ಯಾಪಾರದ ರಾಶಿಗಳು. ವ್ಯಾಪಾರದ ರಾಶಿಗಳು ಯಾವುದೆಲ್ಲ ವಿಶೇಷ ರೀತಿಯಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ರಾಶಿ ಇರುತ್ತದೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಶೇಷ ರೀತಿಯಲ್ಲಿ? ತುಲಾರಾಶಿ, ಮಿಥುನ ರಾಶಿ ಮತ್ತು ಕುಂಭರಾಶಿ. ತುಲಾರಾಶಿ, ಮಿಥುನ ರಾಶಿ, ಕುಂಭರಾಶಿ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ರಾಶಿಗಳು. ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ರಾಶಿಗಳಲ್ಲಿ ಏನಾಗ್ತಾ ಇಲ್ಲ, ವ್ಯಾಪಾರಕ್ಕೆ ಸಂಬಂಧಪಟ್ಟ ರಾಶಿಗಳಲ್ಲಿ ವಿಶೇಷ ಇದೆ, ಅದು ವಾಯುತ್ವದ, ಅದನ್ನು ವೈಶ್ಯವರ್ಣ ಅಂತ ಕರೆಯುವುದು. ವೈಶ್ಯವರ್ಣ, ವೈಶ್ಯವರ್ಣ ಅಂದರೆ ಮಾರ್ವಾಡಿಗಳಂತ ಕರೀರಿ ಬೇಕಾದರೆ ಪರವಾಗಿಲ್ಲ, ಅಥವಾ ವ್ಯಾಪಾರಸ್ಥರಂತ ಕರೀರಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಇಲ್ಲೇನಾಗುತ್ತೆ, ಯಾವಾಗ ನೀವು ಒಂದು ವ್ಯಾಪಾರ ಮಾಡ್ತೀರಿ ಅಲ್ವಾ, ನೀವೊಂದು ವ್ಯಾಪಾರ ಮಾಡಿ, ವ್ಯಾಪಾರ ಅಂದರೆ ಸಮಾನ ರೀತಿಯಲ್ಲಿ ವ್ಯಾಪಾರ ಮಾಡ್ತೀರಿ, ನೀವು ಇಷ್ಟೇ ಹಣ ತಗೊಂಡು ಇಷ್ಟೇ ಅವರಿಗೆ ಕೊಟ್ಟು ಬಿಟ್ರಿ ಅಲ್ವಾ, ಒಂದು ಹಣ ತಗೊಂಡು 100 ರೂಪಾಯಿ ತೆಗೆದುಕೊಂಡೆ, 100 ರೂಪಾಯಿ ಒಂದು 100 ರೂಪಾಯಿಯ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬಿಟ್ರಿ, ಸರಿ ಸಮಾನವಾಗಿ ಮಾಡ್ಕೊಂಡು ಬಿಟ್ರಿ, ತುಲಾರಾಶಿ ಬ್ಯಾಲೆನ್ಸ್ ಆಯ್ತಲ್ಲಿ ಅದು ವ್ಯಾಪಾರ ಅಂದರೆ ನೀವು ವೈಶ್ಯವರ್ಣಕ್ಕೆ ಸಂಬಂಧಪಟ್ಟವರು ಅಂತ ಕೆಲಸ, ಅದು ಇಂಡಿಕೇಶನ್ ಕೊಡ್ತಾ ಇರ್ತದೆ ನಿಮಗೆ. ಅದೇ ರೀತಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಮಾಡಿಕೊಂಡಾಗ ನೀವು ಶೂದ್ರವರ್ಣದವರಾಗ್ತೀರಿ. ಶೂದ್ರವರ್ಣ ಅಂದರೆ ಕೆಳಗಿನ ಜಾತಿ, ದಲಿತವರ್ಣ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ, ಕಾರ್ಯಕ್ಷೇತ್ರ, ಕೆಲಸ ಯಾರು ಮಾಡ್ಕೊಂಡಿರ್ತಾರೆ ಅಥವಾ ತುಂಬ ಮೆಹನತ್ ಯಾರು ಮಾಡ್ಕೊಂಡಿರ್ತಾರೆ ಅಥವಾ ಕೂಲಿ ಕೆಲಸ ಯಾರು ಮಾಡ್ಕೊಂಡಿರ್ತಾರೆ ಅಥವಾ ಅವರವರ ಕೆಲಸ ಅವರವರೇ ಮಾಡ್ಕೊಂಡು, ಅದೆಲ್ಲೋ ಕೂಡ ಶೂದ್ರವರ್ಣದಲ್ಲಿ ಬರುವಂಥ. ಶೂದ್ರವರ್ಣ ಅಂದರೆ ಶೂದ್ರವರ್ಣದ ರಾಶಿಗಳು ಬಂದು ಯಾವುದು, ಶೂದ್ರವರ್ಣದ ರಾಶಿಗಳು ಯಾವುದು, ನಮ್ಮ ಸಾರಿ ಈ ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ನಾನು, ಇದರಲ್ಲಿ ವ್ಯಾಪಾರದ ರಾಶಿಗಳು ಬಂದು ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಓಕೆ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ರಾಶಿಗಳು. ಅದೇ ರೀತಿ ಶೂದ್ರವರ್ಣದ ರಾಶಿಗಳು ಬಂದು ಯಾವುದು, ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ, ವಾಯುತತ್ವದ ರಾಶಿಗಳು. ಇದು ಬಂದು ಶೂದ್ರವರ್ಣದ ರಾಶಿಗಳು ಅಂದರೆ ನೀವು ಕೆಲಸ ಮಾಡ್ಕೊಳ್ತೀರ ಅಂದರೆ ಅದರಲ್ಲಿ ಎಲ್ಲ ವರ್ಣಗಳನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಆ ವರ್ಣಗಳು ಬಂದು ಜಾತಿಗೆ ಸಂಬಂಧಪಟ್ಟಿದ ಕೆಲಸ ಮಾಡೋದಲ್ಲ, ಬಟ್ ನಮ್ಮ ಅಟ್ರಿಬ್ಯೂಟ್ಸ್ ಏನುಂಟು, ನಾವು ಏನು ಕೆಲಸ ಮಾಡ್ಕೊಂಡಿರ್ತೇವೆ ಅದರ ಮೇಲಿಂದ ಅದು ಡಿಪೆಂಡ್ ಆಗಿ ಅದು ಕೆಲಸ ಮಾಡಿಯೇ ಮಾಡ್ತದೆ ಅಲ್ವಾ. ಅದರಲ್ಲಿ ಉತ್ತರಕ್ಕೆ ಸಂಬಂಧಪಟ್ಟಂತೆ ಜಲತತ್ವದ ರಾಶಿಗಳು, ಬ್ರಾಹ್ಮಣ ವರ್ಣ, ಅದೇ ರೀತಿ ಪೂರ್ವಕ್ಕೆ ಸಂಬಂಧಪಟ್ಟಂತೆ ಅಗ್ನಿತತ್ವದ ರಾಶಿಗಳು, ಕ್ಷತ್ರಿಯ ವರ್ಣ, ಅದೇ ರೀತಿ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿತ್ವ ರಾಶಿಗಳು, ವೈಶ್ಯವರ್ಣ, ಅದೇ ರೀತಿ ಪಶ್ಚಿಮಕ್ಕೆ ಸಂಬಂಧಪಟ್ಟಂತೆ ವಾಯುತತ್ವದ ರಾಶಿಗಳು, ಶೂದ್ರವರ್ಣ. ಸೊ ಈ ರೀತಿಯಾಗಿ ಅದು ಕೆಲಸ ಮಾಡುವಂಥದ್ದು. ಓಕೆನಾ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾವು ಕುಂದಾಪುರದಿಂದ. ನಿಮ್ಮ ಹೆಸರು? ರಾಜೀವಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ತಂಗಿ ಬಗ್ಗೆ ಸರ್. ಸರಿ, ತಂಗಿ ಹೆಸರು, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಇಲ್ಲ, ಜಾತಕ ಇಲ್ಲ. ಅಯ್ಯೋ, ಜಾತಕ ಇಲ್ವಾ? ಇಲ್ಲ, ಹೆಸರು ಪಾರ್ವತಿ. ಸರಿಮ್ಮ, ಒಂದು ನಂಬರ್ ಹೇಳಿಮ್ಮ, 1-12 ಒಳಗೆ. ಸರಿಮ್ಮ, ಅದು ಅವ್ರ ಜಾತಕ ಇದ್ರೇನೆ ಚೆನ್ನಾಗಿರುದಮ್ಮ, ಜಾತಕ ನೀವು ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾನು ಮಾತಾಡ್ತೀನಮ್ಮ ತಲೆನೋವಿನ ಬಗ್ಗೆ. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದ್ರೆ, ಅವ್ರಿಗೆ ನಾನು ಪ್ರಶ್ನೆಗಳನ್ನ ಹಾಕಿದೆ, ನಮ್ಮ ಪ್ರಶ್ನೆಗಳಲ್ಲಿ ಸದಭಿಷ ನಕ್ಷತ್ರ, ಕುಂಭರಾಶಿ ಮತ್ತೆ ನಂಬರ್ 6 ಅಂತ ಹೇಳಿದ್ರೆ ಕನ್ಯಾರಾಶಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ಈಗಿನ ಮೂಮೆಂಟಲ್ಲಿ ಏನಾಗುತ್ತೆ, ರಾಹುದಶೆ ನಡೀತಾ ಉಂಟು ಅವ್ರಿಗೆ, ರಾಹುದಶೆ ಮತ್ತೆ ಶುಕ್ರಭುಕ್ತಿ ನಡೀತಾ ಉಂಟು. ಏನು ಶುಕ್ರಭುಕ್ತಿ ಮತ್ತೆ ರಾಹುದಶೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ? ನೋ, ನೋ ಚಾನ್ಸ್ ಅಂತ ಹೇಳಿದ್ರೆ ಕೊಡುವುದೇ ಇಲ್ಲಮ್ಮ. ತುಂಬ ಮೆಂಟಲ್ ಟೆನ್ಷನ್ ಆಗುತ್ತಮ್ಮ, ತುಂಬ ಕಿರಿಕಿರಾಗುತ್ತೆ, ಗೊತ್ತಿರೋದಿಲ್ಲ ಏನೋ ಅಂತ ಅವ್ರಿಗೆ. ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮ್ಗಳು ಕಾಡುವಂಥ ಸಾಧ್ಯತೆ ಉಂಟಮ್ಮ. ಡಾಕ್ಟರ್ ಏನು ಹೇಳ್ತಾರೆ ತಾಯಿ? ಇಲ್ಲ, ಈ ಜಾತಕ ತೋರಿಸೋಣಮ್ಮ, ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದಂತ, ಸ್ವಲ್ಪ ಸಣ್ಣ ಮಟ್ಟಿಗೆ ಅಲ್ಲ, ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಅದ್ರ ಜೊತೆಗೆ ಏನಾಗುತ್ತೆ, ಅದರಲ್ಲಿ ಒಂದು ಮಾತ್ರ ಪ್ಲಸ್ ಉಂಟಮ್ಮ ಇದರಲ್ಲಿ, ಏನಂದ್ರೆ ತುಂಬ ದೊಡ್ಡ ಮಟ್ಟಿಗೆ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಯಾಕಂದ್ರೆ ಚಂದ್ರ ಏನ್ ಮಾಡಿದ್ದಾನೆ, ಚಂದ್ರ ಇವತ್ತು ಮಾಂದ್ಯನ ದಾಟಿಕೊಂಡು ವಾಪಸ್ ಹೋಗ್ತಾ ಇದ್ದಾನೆ. ಸೊ ಅದರಿಂದಾಗಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಕೊಡ್ಬೇಕು ಕೊಡ್ತಾ ಇಲ್ಲ ಆತ, ಬಟ್ ರಾಹು ಇದ್ದಾನೆ, ರಾಹುವನ್ನ ನಂಬಲಿಕ್ಕೆ ಆಗುದಿಲ್ಲ, ಆತ ಏನ್ ಮಾಡ್ತಾನಂತ. ರಾಹು ತುಂಬ ತೊಂದರೆ ಕೊಡುವಂತ ಸಾಧ್ಯತೆ ಉಂಟಮ್ಮ. ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ತಾಯಿ, ಅದನ್ನು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ನಾನು ಶುಕ್ರನನ್ನು ನೋಡ್ಕೊಂಡಾಗ ಕೂಡ ಏನಾಗುತ್ತೆ, ಶುಕ್ರ ಕೂಡ ಅವ್ರಿಗೆ ಸ್ಟೆಬಿಲಿಟಿಯನ್ನು ಕೊಡುದಿಲ್ಲ. ಅದ್ರ ಜೊತೆಗೆ ಎಲ್ಲೊಂದು ಕಡೆ ಅವ್ರ ದೇಹಕ್ಕೆ ಸಂಬಂಧಪಟ್ಟಂತೆ ನಿಶಕ್ತಿಯನ್ನು ಕೊಡ್ತಾನಂತ ಇಂಡಿಕೇಶನ್ ಮಾಡ್ತಾಯ್ತಾ. ದೇಹಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ನಿಶಕ್ತಿಯನ್ನು ಶುಕ್ರ ಕೂಡ ಕೊಡಬಲ್ಲ. ರಾಹು ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕೊಡಬಲ್ಲ. ರಾಹು ಏನು ಮಾಡ್ತಾನೆ, ಎಲ್ಲೊಂದು ಕಡೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಮಾನಸಿಕ ರೀತಿಯಲ್ಲಿ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್. ನೀವೇನು ಮಾಡಬೇಕು, ಕಪ್ಪು ಉದ್ದು ತೆಗೆದುಕೊಳ್ಳಿ, ಒಂದು ಹಿಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ದೂರ ಬಿಸಾಡಿ ಪರವಾಗಿಲ್ಲ. ಈ ರೀತಿ ಒಂದು ತಿಂಗಳು ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಡಾಕ್ಟರ್ ಏನು ಹೇಳ್ತಾರಮ್ಮ ಅದನ್ನು ಫಾಲೋ ಮಾಡ್ತಾ ಹೋಗಿ, ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರುತ್ತೆ ತಾಯಿ. ಓಕೆನಾ? ಮೆಡಿಸಿನ್ ಮಾಡೋದೇ ಬೇಡ ಅಂತ? ಅಯ್ಯೋ, ಮೆಡಿಸಿನ್ ಮಾಡ್ಲೇಬೇಕಮ್ಮ, ಡಾಕ್ಟರ್ ಸಲಹೆಗಳನ್ನು ಪಾಲನೆ ಮಾಡಬೇಕು, ಜೊತೆಗೆ ಇದನ್ನು ಕೂಡ ಮಾಡ್ತಾ ಹೋಗ್ಬೇಕಮ್ಮ. ಓಕೆನಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ ನಿಮಗೆ. ಓಕೆ, ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತು ನಿಮಗೆ. ಸೊ ಈ ರೀತಿಯಾಗಿ ಈ ರಾಶಿಗಳೆಲ್ಲ ಕೆಲಸ ಮಾಡುವಂಥದ್ದು. ಸೊ ರಾಶಿಗಳ ಬಗ್ಗೆ ನಿಮಗೆ ಸ್ವಲ್ಪ ಸ್ವಲ್ಪ ಮಾತಾಡಿಬಿಡ್ತೇನೆ ನಾನು. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ನಿಮ್ಮ ಜಾತಕ ಕೂಡ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಮಾಡುತ್ತೆ ಅದು ಏನು ಮಾಡೋದಿಲ್ಲ ಅಂತ. ಓಕೆನಾ? ಮೇಷರಾಶಿಯಿಂದ ವೃಷಭ ರಾಶಿ, ಮೇಷರಾಶಿಯಿಂದ ಮೀನರಾಶಿವರ್ಗ ರಾಶಿಗಳ ಅಟ್ರಿಬ್ಯೂಟ್ಸೇ ಒಂದು ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಯಾರಿಗೆ ಅದು ಪ್ರೆಡಿಕ್ಟ್ ಮಾಡಬೇಕಂದ್ರೆ ಅದರ ಅಟ್ರಿಬ್ಯೂಟ್ಸ್ ನಮಗೆ ಖಂಡಿತ ಗೊತ್ತಿರಬೇಕಾಗುತ್ತೆ. ಗೊತ್ತಿದ್ರೇ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ, ಅನ್ಯಥಾ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಬೇಕಾದ್ರೆ ಈ ಮೇಷರಾಶಿ ಅಂತ ಕರಿತೀವಿ, ಮೇಷರಾಶಿ ಬಂದು
ವಿಶೇಷ ರೀತಿಯಲ್ಲಿ ಅದು ಅಗ್ನಿತತ್ವದ ರಾಶಿ, ಪೂರ್ವ ದಿಕ್ಕಿನ ರಾಶಿ ಅಲ್ವಾ, ಅಗ್ನಿತತ್ವಕ್ಕೆ ಸಂಬಂಧಪಟ್ಟ ಪೂರ್ವ ದಿಕ್ಕಿನ ರಾಶಿ, ಕ್ಷತ್ರಿಯ ವರ್ಣದ ರಾಶಿ ಯಾವುದು? ಮೇಷರಾಶಿ. ಅಗ್ನಿತತ್ವ ಪೂರ್ವ ದಿಕ್ಕು ಕ್ಷತ್ರಿಯ ವರ್ಣದ ರಾಶಿ ಅಲ್ವಾ. ಕಾಲಪುರುಷನ ಅಂಗಾಂಗಗಳಲ್ಲಿ ಅದು ತಲೆಯನ್ನು ಪ್ರತಿನಿಧಿಸುತ್ತೆ. ಈ ಪಾರ್ಟ್ ಇಲ್ಲಿಂದ ಇಷ್ಟು ಪಾರ್ಟ್ ಏನುಂಟು ನೋಡಿ, ಅದು ಮೇಷರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಇಲ್ಲಿಂದ ಇಷ್ಟು ಪಾರ್ಟ್ ಏನುಂಟು ಅದು ಮೇಷರಾಶಿ. ಅಂದರೆ ಮೇಷರಾಶಿಯಲ್ಲಿ ಏನೆಲ್ಲ ಬಂತು, ನಿಮಗೆ ಮೆದುಳು ಅಂತ ಏನುಂಟು ನೋಡಿ, ಅಥವಾ ನಿಮ್ಮ ಒಂದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ನರಮಂಡಲ ಏನುಂಟು ನೋಡಿ, ಅದೆಲ್ಲವೂ ಕೂಡ ಮೇಷರಾಶಿಯಲ್ಲಿ ಬಂದುಬಿಡುತ್ತೆ ಅಲ್ವಾ. ಅದಕ್ಕೊಂದು ಸಿಂಬಲನ್ನು ಕೊಟ್ಟುಬಿಡಿದರೆ ಮೇಕೆ ಅಲ್ವಾ, ಮೇಕೆ ಅಥವಾ ಟಗರು ಅಂತ ಕರೀರಿ ನೀವು, ಮೇಕೆ ಅಂತ ಕರೀರಿ, ಅದಕ್ಕೊಂದು ಸಿಂಬಲನ್ನು ಅದನ್ನೇ ಕೊಟ್ಟುಬಿಡಿದರೆ ಸಿಂಬಲನ್ನು. ಸೊ ಇದು ಹೇಗೆ ಕೆಲಸ ಮಾಡ್ತದೆ ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ಮಂಗಳೂರಿಂದ ಆಶಾ. ಆಶಾ ಹೌದು. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ಸರ್. ಮಗನ ಹೆಸರು ಹುಟ್ಟಿದ ದಿನಾಂಕ? ಹೆಸರು ಸಸ್ತಿಕ್. ಹಾಂ, ಓಕೆ. 22/2/2002. ಸಮಯ ಹೇಳಿಮ್ಮ. ಸಂಜೆ 4:47. ಸಂಜೆ 4:47. ಹೌದು ಸರ್. ಸಂಜೆ 4:47. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಉಡುಪಿಯಲ್ಲಿ. ಹುಟ್ಟಿದ್ದು ಉಡುಪಿ ಅಲ್ವಾ? ಓಕೆ. ಉಡುಪಿಯಲ್ಲಿ. ಕೃತಿಕಾ ನಕ್ಷತ್ರ ನಮ್ಮ ಇದು? ಹೌದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಾರಿ, ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮತ್ತೆ ಕರ್ಕಟಕ ಲಗ್ನ ಜಾತಕ. ಸ್ವಸ್ತಿಕ ಅಂತ ಹೆಸರು ಇಟ್ಬಿಟ್ಟಿದ್ದೀರಾ. ಈಗ ಏನಾಗುತ್ತೆ ಅವನಿಗೆ, ಕುಜದಶೆ ನಡೀತಾ ಉಂಟು. ಕುಜದಶೆ ಎಂಡ್ ಮೂಮೆಂಟಲ್ಲಿ ಉಂಟು. ಕುಜದಶೆಯಲ್ಲಿ ಏನಾಗುತ್ತೆ ಅಂದರೆ ಮಿಕ್ಸ್ ಫಲ, ಒಳ್ಳೆಯದುಂಟು ಕೆಟ್ಟದುಂಟು, ಎರಡೂ ಫಲಗಳು ಕೂಡ ಉಂಟು. ಅಂದರೆ ಏನಾಗುತ್ತೆ, ಈಗ ಓದಿನ ಬಗ್ಗೆ ನೀವು ಕೇಳಬೇಕಾದ್ರೆ ಕೆಲವೊಮ್ಮೆ ಓದ್ಬೋದು, ಕೆಲವೊಮ್ಮೆ ಓದೋದೆ ಕೂಡ ಕೂತ್ಕೊಳ್ಬೋದಮ್ಮ ಅಂತ ಒಂದು ಪರಿಸ್ಥಿತಿ ಈ ಜಾತಕದ ಪ್ರಕಾರ. ಅದರ ಜೊತೆಗೆ ಏನಾಗುತ್ತೆ ಅವರಿಗೆ, ಚಂದ್ರಭುಕ್ತಿ ನಡೀತಾ ಉಂಟು. ಬಟ್ ಚಂದ್ರಭುಕ್ತಿ ಮಾತ್ರ ಖಂಡಿತ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ಎಲ್ಲಿವರೆಗೆ ಚಂದ್ರಭುಕ್ತಿ ಇರ್ತದೆ ಅದು ಎಂಡ್ ಭುಕ್ತಿ, ಅದು ಲಾಸ್ಟ್ ಭುಕ್ತಿ. ಅದು 2020 ಏಪ್ರಿಲ್ವರೆಗೆ ಈ ಚಂದ್ರಭುಕ್ತಿ ಇರ್ತದೆ. ಚಂದ್ರಭುಕ್ತಿ ಇರುವವರೆಗೆ ಕೂಡ ಓದಿನಲ್ಲಿ ಅಥವಾ ಅವ್ರು ಓದುವುದಿದ್ರೆ ಅದರಲ್ಲಿ ಅವರಿಗೆ ಆಸಕ್ತಿ ಉಂಟಾಗ ಸ್ವಲ್ಪ ಕಡಿಮೆ ಆಗ್ತದಮ್ಮ, ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಬೇಕಾಗುತ್ತೆ. ಆನಂತರ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಾದ ಅವಶ್ಯಕತೆ ಅಮ್ಮ. ಓಕೆನಾ? ಸೊ ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ಸರಿ, ಅದೇ ಎರಡು ಅವರು ಈ ವರ್ಷ ಎಲ್ಲಿವರೆಗೆ ಬರ್ತದೆ, ಏಪ್ರಿಲ್ವರೆಗೆ ಅಮ್ಮ. ಓಕೆನಾ? ಏಪ್ರಿಲ್ ನಂತರ ಎಲ್ಲ ಸರಿ ಆಗ್ತದೆ. ಏಪ್ರಿಲ್ ನಂತರ ರಾಹುದಶೆ ಸ್ಟಾರ್ಟ್ ಆಗುತ್ತೆ, ಅದರ ವಿಚಾರಗಳು ಬೇರೆನೇ ಇರ್ತವೆ, ಅದು ಮತ್ತೆ ಮಾತಾಡೋಣ. ಬಲ್ಲ ಅಲ್ಲಿವರೆಗೆ ಅದು ಏನು, ಚಂದ್ರ ಹೋಗ್ತಾ ಇದ್ದಾನೆ, ಚಂದ್ರನ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ, ಆಲಸ್ಯನೂ ಕೊಡ್ತಾನೆ, ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ತಾನೆ. ಹಾಗಾದರೆ ಏನು ಮಾಡಿ ನೀವು, ಸೋಮವಾರ ದಿವಸ ಏನು ಮಾಡಬೇಕು, ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು, 2 ಕಿಲೋಗಿಂತ ಜಾಸ್ತಿ ಬೆಳ್ತಿಗೆ ಅಕ್ಕಿಯನ್ನು ಮಗನ ಕೈಯಿಂದ ಈಶ್ವರನ ಟೆಂಪಲ್ಗೆ ದಾನ ಮಾಡಿಮ್ಮ. ಓಕೆನಾ? ಸೊ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಉಂಟದೆ. ಓಕೆನಾ? ಒಳ್ಳೆದಾಗಲಿ ಮಾ, ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟಾ, ಬಂದ್ಬೇಡ. ಸೊ ಮೇಷರಾಶಿಯಲ್ಲಿಗೆ ಸಂಬಂಧಪಟ್ಟಿದೆ ಅಲ್ವಾ ಮೇಷರಾಶಿ, ಅದಕ್ಕೊಂದು ಸಿಂಬಲ್ ಏನು ಕೊಟ್ಟಿದ್ದಾರೆ, ಈ ಮೇಕೆ ಟಗರು ಅಂತ ಕರೀರಿ, ಮೇಕೆ ಅಂತ ಕರೀರಿ, ಎರಡು ಕೂಡ ಓಕೆ ಪರವಾಗಿಲ್ಲ. ಈ ಟಗರು ಅಂತ ಏನಿರ್ತದೆ, ಅದಕ್ಕೆ ತಲೆಯಲ್ಲಿ ಬಲ ಜಾಸ್ತಿ. ಓಕೆ, ಈ ತಲೆಯಲ್ಲಿ ಬಲ ಜಾಸ್ತಿ, ಅದಕ್ಕೇ ತಲೆಯ ಬಾಟನ್ನು ಅದಕ್ಕೇ ಕೊಟ್ಟಿರೋದು. ಅದಕ್ಕೆ ಏನೇ ಸಿಟ್ಟು ಬಂದರೂ ಕೂಡ ಏನು ಮಾಡ್ತದೆ, ಅದು ತಲೆಯನ್ನೇ ಹೊಡೆದುಕೊಳ್ತದೆ ಎಲ್ಲಿ ಬೇಕಾದರೂ ಹೋಗಿ ಅಲ್ವಾ. ಅದು ಬೇರೆಯವರಿಗೆ ಡಿ ಕೊಡೋದು ತಲೆಯ ಮುಖಾಂತರ ಕೊಡ್ತದೆ ಈ ರೀತಿಯಾಗಿ ಅಲ್ವಾ. ಇನ್ನೊಂದು ಟಗರಿಗೆ ಹೋಗಿ ಡಿ ಕೊಡಬೇಕು, ತಲೆಯ ಮುಖಾಂತರ ಕೊಡ್ತದೆ, ಅವ್ರದ್ದು ಬೇರೆ ಯಾವುದು ಕೂಡ ಇಲ್ಲ, ತಲೆಯನ್ನೇ ಹೊಡ್ಕೊಳ್ತದೆ ಅಲ್ವಾ. ಸೊ ಅದು ಮೇಷರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡೋದು. ಇಲ್ಲಿ ಏನಾಗುತ್ತೆ ಅಂದರೆ, ಈ ನೀವು ಮೇಕೆ ಅಂತ ಇಟ್ಕೊಂಡಾಗ ಕೂಡ ಅದು ಕೂಡ ತಲೆಯಲ್ಲಿ ಡಿ ಕೊಡುವಂಥದ್ದು ಎಲ್ಲೇ ಯಾವುದೇ ಕಾರಣ ಕೂಡ. ಅದೇ ರೀತಿ ಈ ಮೇಷರಾಶಿ ಯಾರಿಗೆ ವಿಶೇಷ ರೀತಿಯಲ್ಲಿ ಲಗ್ನವಾಗಿ ಬಂದಿರ್ತದೆ, ಅವರು ಕೆಲಸ ಕಾರ್ಯಗಳನ್ನ ಪೂರ್ತಿ ಮಾಡೋದಿಲ್ಲ, ಎಲ್ಲ ಅರ್ಧ ಅಲ್ವಾ. ಈ ಮೇಕೆ ಏನು ಮಾಡುತ್ತೆ, ಎಲ್ಲೊಂದು ಕಡೆ ಸ್ವಲ್ಪ ಹಸಿರನ್ನು ತಿನ್ನುತ್ತೆ, ಅಲ್ಲಿ ಬಿಟ್ಟು ಹೋಗುತ್ತೆ, ಇನ್ನೊಂದು ಸ್ವಲ್ಪ ಕಡೆ ತಿನ್ನುತ್ತೆ, ಅಲ್ಲಿ ಬಿಟ್ಟು ಹೋಗುದು, ಎಲ್ಲಿ ಕೂಡ ಪೂರ್ತಿಯಾಗಿದ್ದು ತಿನ್ನೋದೇ ಇಲ್ಲ, ಎಲ್ಲ ಕಡೆ ಕೂಡ ಸ್ವಲ್ಪ ಟೇಸ್ಟ್ ಅಂತ ನೋಡ್ತಾ ಹೋಗ್ತಾ ಇರ್ತದೆ. ಆ ರೀತಿಯಾಗಿ ಈ ಮೇಷಲಗ್ನ ಕೆಲಸ ಮಾಡುವುದು. ಅದೇ ರೀತಿ ಮೇಷಲಗ್ನದವರಿಗೆ ಯಾವಾಗಲೂ ಕೂಡ ಈ ಮೇಕೆ ಹಾಗೆ ಏನಾದರೂ ತಿಂತಾ ಇರಬೇಕು, ಚಿಪ್ಸ್ ಬೇಕಾ, ಕಡಲೆ ಬೇಕಾ, ಏನು ಬೇಕು ಏನಾದರೂ ಬಾಯಿಗೆ ಹಾಕ್ತಾ ಇರಬೇಕಪ್ಪ, ಇಲ್ಲಾಂದ್ರೆ ಅವರಿಗೆ ಒಂಥರ ಬೇಚೈನೆ ಆಗಿಬಿಡ್ತದೆ, ಒಂಥರ ಅವರು ನಿರಾಶರಾಗಿಬಿಡ್ತಾರೆ. ಅದೇನಾದರೂ ತಿಂತಾ ಇರಬೇಕು, ಏನಾದರೂ ಬೇಕು, ಚಾಕ್ಲೇಟ್ ಬೇಕು ಅಥವಾ ಇನ್ನೇನಾದರೂ ಅಲ್ಲೋ ಚಬಾಯಿಸ್ತಾ ಇರಬೇಕು. ಅದೇ ರೀತಿ ಯಾವುದೇ ಕೆಲಸಗಳನ್ನು ಪೂರ್ತಿ ಮಾಡುವಂಥ ಕೆಪಬಿಲಿಟಿ ಇಲ್ಲ, ಯಾಕಂದರೆ ಇದು ಸ್ಟಾರ್ಟಪ್ ರಾಶಿ, ಸ್ಟಾರ್ಟ್ ಮಾಡುವಂಥದ್ದು ಮಾತ್ರ ಪೂರ್ತಿ ಮಾಡುವಂಥದ್ದಲ್ಲ, ಪೂರ್ತಿ ಮಾಡಲಿಕ್ಕೆ ಆಗುದು. ಅದು ಕುಜನ ರಾಶಿ, ಕುಜನ ರಾಶಿ ಆದರೂ ಕೂಡ ಪೂರ್ತಿ ಮಾಡಲಿಕ್ಕೆ ಇವ್ರ ಕೈಯಿಂದ ಸಾಧ್ಯನೇ ಇಲ್ಲ. ಸ್ಟಾರ್ಟಪ್ ಮಾಡುವಂಥದ್ದು ಮಾತ್ರ ಇವ್ರ ಕೈಯಿಂದ ಸಾಧ್ಯತೆ ಉಂಟು. ಯಾರಿಗೆ ಈ ಮೇಷರಾಶಿ ಲಗ್ನವಾಗಿಯೇ ಬಂದಿರ್ತದೆ ಅಥವಾ ಮೇಷರಾಶಿ ಅವ್ರ ಜಾತಕದಲ್ಲಿ ವಿಶೇಷ ರೀತಿ ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತಾ ಉಂಟು ಅಂತಾದರೆ, ಎಲ್ಲಾದರೂ ಸ್ಟಾರ್ಟಪ್ ಆಗುವಂಥ ಕೆಲಸ ಏನುಂಟು ನೋಡಿ, ಅದನ್ನು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಿದ್ರೆ ಇಂಟೀರಿಯರ್ ಡೆಕೋರೇಷನ್ ಅಲ್ವಾ. ಇಂಟೀರಿಯರ್ ಅಂದರೆ ನೀವೊಂದು ಮನೆಯನ್ನು ಓಪನ್ ಮಾಡ್ತಾ ಇದ್ದರೆ ಅಲ್ಲಿ ಇಂಟೀರಿಯರ್ ಬೇಕು ನಿಮಗೆ, ಸ್ಟಾರ್ಟಪ್ ಅಲ್ವಾ. ಅದನ್ನೆಲ್ಲ ಅವ್ರು ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಉದ್ಘಾಟನೆ ಮಾಡುವಂಥದ್ದು, ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪರಿಕರಗಳನ್ನು ಒದಗಿಸಬೇಕು ಅದನ್ನು ಮಾಡುವಂಥದ್ದು, ನಿಮಗೆ ಈ ಪೆಂಡಲ್ ಹಾಕುವಂಥದ್ದು ಎಲ್ಲವೂ ಕೂಡ ಅವ್ರು ಮಾಡುವಂಥದ್ದು. ಯಾಕೆ ಸ್ಟಾರ್ಟ್ ಮಾಡ್ತೀರಿ ನೀವೇನು, ಅದಕ್ಕೆ ಸಂಬಂಧಪಟ್ಟು ಏನೆಲ್ಲ ಬೇಕು ಅದನ್ನೆಲ್ಲ ಒದಗಿಸಿ ಕೊಡುವಂಥ ಕೆಲಸ ಮೇಷರಾಶಿ ಮಾಡ್ತದೆ. ಎಂಡ್ ಮಾಡಲಿಕ್ಕೆ ಬೇರೆಯವ್ರು ಬರಬೇಕು, ಎಂಡ್ ಮಾಡಲಿಕ್ಕೆ ಆಗುದಿಲ್ಲ, ಎಂಡ್ ಆಗುದಿಲ್ಲ, ಅದು ಸ್ಟಾರ್ಟ್ ನಿಮಗೆ ಸ್ಟಾರ್ಟ್ ಮಾಡಿಕೊಡ್ತೇನೆ ಅಷ್ಟೇ. ನೀವೇನು ಮೈಕ್ ಸೆಟ್ ಇಟ್ಕೊಂಡು ಕೂಡ ಕೆಲಸ ಮಾಡ್ಬೋದಪ್ಪ. ಏನೋ ಅವರು ಒಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ, ನನ್ನೊಂದು ಮೈಕ್ ಸೆಟ್ ಬೇಕಪ್ಪ, ನಾನು ಅದನ್ನು ಕೊಡ್ತೇನೆ, ಅದನ್ನು ಕೊಟ್ಟು ಕೂಡ ನೀವು ಕೆಲಸವನ್ನು ಮಾಡಿಸ್ಕೊಳ್ಳೋದು ಪರವಾಗಿಲ್ಲ. ಅದು ಸ್ವಲ್ಪ ಸಮಯ ಇರ್ತದೆ, ಮತ್ತೆ ಇರುವುದಿಲ್ಲ, ಯಾಕಂದರೆ ಅವರು ಕಂಟಿನ್ಯೂ ಆಗಿ ಕೆಲಸ ಯಾವುದನ್ನು ಕೂಡ ಮಾಡುವುದಿಲ್ಲ. ಎಲ್ಲಿ ಕೂತರು ಕೂಡ ಬಾರಿ ಬಾರಿಗೆ ಎದ್ದು ಹೋಗುವಂಥ ಪರಿಸ್ಥಿತಿ ಈ ಮೇಷಲಗ್ನದವರಿಗೆ ಅಂತೂ ಇದ್ದೇ ಇರ್ತದೆ. ಇನ್ನೇನು ಇರ್ತದೆ ಇದರ ಬಗ್ಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ.
ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ರುಕ್ಮಿಣಿ ಅವರು ದೇರಳಕಟ್ಟೆಯಿಂದ, ಯಾರ ಬಗ್ಗೆ ತಿಳ್ಕೋಬೇಕು? ಸರಿ, ಮಗುವಿನ ಹೆಸರು, ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 22. ಓಕೆ. ಹಾ, 2010. ಓಕೆ. ಸಮಯ? ಸಮಯ ಬೆಳಿಗ್ಗೆ 10:06. ಬೆಳಿಗ್ಗೆ 10:06. ಮಗುವಿನ ಹೆಸರು? ವರ್ಷಿತ್ ಅಂತ. ಮಗು ಎಲ್ಲ 10 ವರ್ಷ ಆಯ್ತು ಈಗ. ಓಕೆ, ಪರವಾಗಿಲ್ಲ. ಮಗು ಅಲ್ಲ ಇದು, 10 ವರ್ಷ ಆಯ್ತು ಮಗುವ. ಹಾ, ಓಕೆ, ಪರವಾಗಿಲ್ಲ. ಮನೋಣ, ಏನು ಜಾತಕದಲ್ಲಿ ಏನು ಬರ್ತೀವಿ ಹೇಳಿಕೊಡ್ತೀನಮ್ಮ. ಈಗ ಈ ಜಾತಕದಲ್ಲಿ ಅವ್ರಿಗೆ ಈ ಜಾತಕ ಬಂದು ಏನಪ್ಪ, ಸಾರಿ, ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನ? ಹಾ, ಸರಿ. ಅವ್ರಿಗೆ ಸೂರ್ಯದೇಶ ನಡೀತಾ, ಓಕೆನಾ? ಸೂರ್ಯದೇಶ ನಡೀತಾ ಉಂಟು. ಸೂರ್ಯದೇಶ ಇದರಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಆದರೂ ಕೂಡ ಅಮ್ಮ, ಸೂರ್ಯದೇಶ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ. ಸ್ವಲ್ಪ ನೋಡ್ಕೊಳ್ಬೇಕಂತ ಹೇಳಿಮ್ಮ. ಹೇಳಿಮ್ಮ, ಏನೋ ಹೇಳ್ತಾ ಇದ್ರಿ. ಹೇಳಿ. ತುಂಬಾ ಗಡಿಗಡಿ, ಶೀತ, ಕಫ, ಜ್ವರ ಜಾಸ್ತಿ ಬರ್ತಾನೆ. ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಅಂತ ಉಂಟಮ್ಮ. ಲಂಗ್ಸ್ ಅಂದ್ರೆ ಅವನ ಎದೆಯಲ್ಲಿ ಪ್ರಾಬ್ಲಮ್ ಉಂಟಂತ ಉಂಟಮ್ಮ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಕೋಲ್ಡ್ ಕೊಡ್ಲಿಕ್ಕೆ ಹೋಗ್ಬೇಡಿ ತಾಯಿ. ಕೋಲ್ಡ್ ಕೊಡ್ಲಿಕ್ಕೆ ಹೋಗ್ಬಾರ್ದು, ತುಂಬ ಡೇಂಜರಸ್ ಅಂತ ಉಂಟು. ಕೋಲ್ಡ್ ಕೊಡ್ಲಿಕ್ಕೆ ಹೋದ್ರೆ ತುಂಬ ಪ್ರಾಬ್ಲಮ್ ಆಗ್ಬೋದು. ವಾರಕ್ಕೊಮ್ಮೆ ಪರವಾಗಿಲ್ಲ, ವಾರಕ್ಕೊಮ್ಮೆ ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸ್ ಓಕೆ. ನಾನು ಹೇಳೋದಾದ್ರೆ ಯಾರೇ ಆಗಲಿ ಮನೆಗೆ ಕೋಲ್ಡ್ ಡ್ರಿಂಕ್ಸ್ ಅನ್ನು ತರಲೇಬಾರ್ದಮ್ಮ, ಓಕೆನಾ? ಕೋಲ್ಡ್ ಡ್ರಿಂಕ್ಸ್ ಅಂತ ಏನುಂಟು ಅದನ್ನು ಯಾವತ್ತಿಗೂ ಕೂಡ ತರಬೇಡಿ ಅಂತ ಹೇಳಿದ್ರೆ. ಲಿಂಬೆ ಹಣ್ಣಿನ ಶರ್ಬತ್ ಮಾಡಿ ಕುಡಿಯಿರಿ, ಪರವಾಗಿಲ್ಲ. ಕೋಲ್ಡ್ ಡ್ರಿಂಕ್ಸ್ ಮನೆಯಲ್ಲಿ ತಂದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಜಾತಕಂತೂ ಯಾವಾಗ ಐಸ್ ಕ್ರೀಮ್ ತಿಂತಾನೆ, ಯಾವಾಗ ಕೋಲ್ಡ್ ಅಂದರೆ ಲಂಗ್ಸಲ್ಲಿ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವನಿಗೆ ಸೂರ್ಯದೇಶ ಮುಗಿಯುವವರೆಗೆ ಕೂಡ, ಸೂರ್ಯದೇಶ 2022 ಸೂರ್ಯದೇಶ ಉಂಟಮ್ಮ, ಅಲ್ಲಿವರೆಗೆ ಕೂಡ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಂತ ಅನಿವಾರ್ಯ ಇತ್ತು ತಾಯಿ, ಓಕೆನಾ? ಬಾಕಿ ಬುಧಭಕ್ತಿ ನಡೀತೊಂಡು ಕಲಿಯುವುದರಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆರೋಗ್ಯದ ಮಟ್ಟಿಗೆ ಗಮನ ಕೊಡಿ, ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳ್ತೇನೆ. ನಿಮಗೆ ಬೇಕಾದರೆ ಏನು ಮಾಡ್ಬೋದು, ಸ್ವಲ್ಪ ಗೋಧಿಯನ್ನು ಇವನ ಕೈಯಿಂದ ಯಾರಿಗಾದರೂ ದಾನ ಮಾಡಿಸಿಮ್ಮ, ಸರಿನಾ? ಸ್ವಲ್ಪ ಗೋಧಿಯನ್ನು ಆದಿತ್ಯವಾರ ದಿವಸ ಒಂದು 4 ಆದಿತ್ಯವಾರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು ಸ್ವಲ್ಪ ಗೋಧಿಯನ್ನು ಇವನ ಕೈಯಿಂದ ಯಾರಿಗಾದರೂ ದಾನ ಮಾಡಿ, ಇದರಿಂದ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ. ಅನ್ನೋದ್ರೆ ನಿಮ್ಮ ಕುಲದೇವರು ಎಲ್ಲಿದ್ದಾರಮ್ಮ ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಅದನ್ನು ಮಾಡಿದರೂ ಕೂಡ ಒಳ್ಳೆ ರಿಸಲ್ಟ್ ಬರ್ತದಮ್ಮ. ಅದಕ್ಕೆ ಪ್ರಿಕಾಷನ್ ಏನಿರ್ತದೆ, ಕೋಲ್ಡನ್ನು ಜಾಸ್ತಿ ತಿನ್ನೋದೇ ಇರುವಂಥದ್ದು. ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಮ್ಮ, ಓಕೆನಾ? ಓಕೆ, ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಬಂದ್ಬೇಡ, ಮೇಷರಾಶಿಗೆ ಸಂಬಂಧ ಅಲ್ವಾ? ಸೊ ಇದು ಮೇಷರಾಶಿ, ಒಂದು ಅಟ್ರಿಬ್ಯೂಟ್ಸ್ ಇರ್ತದೆ. ತಲೆಗೆ ಸಂಬಂಧಪಟ್ಟದ್ದು ಅಲ್ವಾ? ಯಾರಾದರೂ ಮಾತಾಡ್ದ ಅಯ್ಯೋ ದೇವರೇ ನನ್ನ ನಸಿಬೆ ಸರಿಯಿಲ್ಲ, ಈ ರೀತಿ ಗುದ್ದಿಗೊಳ್ತಾರೆ ಗೊತ್ತಾ ನಿಮಗೆ ಅಲ್ವಾ? ನಾನೇ ಸರಿಯಿಲ್ಲ, ನನ್ನ ನಸಿಬೆ ಸರಿಯಿಲ್ಲ, ಅಯ್ಯೋ ದೇವರು ಏನಪ್ಪ ಆಯಿತು, ಈ ರೀತಿ ಗುದ್ದಿಗೊಳ್ತಾರಲ್ವ. ಸೊ ಅವ್ರ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಗುದ್ದಿಗೊಳ್ತಾ ಇರೋದು, ಯಾಕಂದರೆ ಆ ಪಾರ್ಟ್ ಸರಿಯಿಲ್ಲ, ಮೇಷರಾಶಿ ಸರಿಯಿಲ್ಲ. ಮೇಷರಾಶಿ ಅಷ್ಟಮದಲ್ಲಿಯೋ, ಷಷ್ಠಭಾವದಲ್ಲಿಯೋ, ವ್ಯಯಭಾವದಲ್ಲಿಯೋ, ಅಥವಾ ಅದರಲ್ಲಿ ಪಾಪಗ್ರಹಗಳು ಏನೋ ಬಂದುಬಿಟ್ಟು ಟೆನ್ಷನ್ ಕೊಡ್ತಾ ಇರೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕೈಯನ್ನು ಹಿಡಿದು ಇಲ್ಲೇ ಗುದ್ದಿರ್ತಾರೆ. ಹೀಗೆ ಅಲ್ವಾ, ನನಗೆ ಕಪ್ಪ ಬಂದುಬಿಡ್ತು, ಈ ರೀತಿ ಗುದ್ದಿರ್ದ. ಆಗ ನೋಡಬೇಕು ಮೇಷರಾಶಿಯಲ್ಲಿ ಕೂಡಲೇ ಒಳ್ಳೆ ಜ್ಯೋತಿಷಿ ಅದಾವ, ಕೂಡಲೇ ಅದನ್ನು ಪರಿಗಣನೆ ತೆಗೆದುಕೊಳ್ತಾನೆ. ತಲೆಗೆ ಗುತ್ತಾ ಇದ್ದಾರೆ, ಮೇಷರಾಶಿ ಪ್ರಾಬ್ಲಮ್ ಕೊಡ್ತೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕೊಟ್ಟರೆ ಅವನು 100% ಕ್ಲಿಯರ್ ಆಗ್ತಾನೆ, 100% ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಇಂಡಿಕೇಶನ್ ಅದು, ರೈಟ್ ತಾನೆ? ಗೊತ್ತಾಯ್ತಾ? ಸೊ ಈ ರೀತಿ ಆಗೋದು ಮೇಷರಾಶಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಮೇಷರಾಶಿಯವರು ಯಾವತ್ತು ಕೂಡ ಒಂದೇ ಸ್ಟೇಬಿಲಿಟಿಯಾಗಿ ಎಲ್ಲಿ ಕೂಡ ಕೂತ್ಕೊಳ್ಳೋದಿಲ್ಲ, ಎಲ್ಲಿ ಕೂಡ ಇರುವುದಿಲ್ಲ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅದೇ ರೀತಿ ಅರ್ಧ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಏನಾದರೂ ತಿಂತಾ ಇರ್ತಾರೆ, ಹೋಟೆಲ್ಗೆ ಜಾಸ್ತಿ ಆಗ್ತಾರೆ. ಹೋಟೆಲ್ನ ವಸ್ತುಗಳು, ಹೊರಗಿನ ವಸ್ತುಗಳು ತಿನ್ನು ತುಂಬ ಇಷ್ಟ ಆಗಿಬಿಡ್ತದೆ, ಅದನ್ನಂತೂ ತಿಂತಾನೇ ಇರ್ತಾರೆ ಅಂತ ಪರಿಸ್ಥಿತಿ. ಅದರ ಜೊತೆಗೆ ನಾನು ಹೇಳಿದ್ನಲ್ವ, ಸ್ಟಾರ್ಟಪ್ ಮಾಡುವಂಥದ್ದು ರಾಶಿ ಅದು. ಸ್ಟಾರ್ಟಪ್, ನಿಮಗೊಂದು ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಆ ರಾಶಿ ಕೆಲಸ ಮಾಡಬೇಕಪ್ಪ, ಸ್ಟಾರ್ಟ್ ಆಗಬೇಕು. ನನಗೊಂದು ಏನೋ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಆಗಬೇಕು, ಆ ರಾಶಿ ಕೆಲಸ ಮಾಡಬೇಕು. ಅಥವಾ ಅಂಥವ್ರೆ ನಿಮ್ಮ ಬಳಿ ಬರ್ತಾರೆ, ನಿಮಗೆ ಸ್ಟಾರ್ಟಪ್ ಮಾಡಬೇಕು ಏನೆಲ್ಲ ಬೇಕು, ಅಥವಾ ಅದಕ್ಕೆ ಬೇಕಾದ ಸಾಮಾನು ಪರಿಕರಗಳು ಏನೆಲ್ಲ ಬೇಕು, ಅಥವಾ ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಅದಕ್ಕೆ ಏನೆಲ್ಲ ತಯಾರಿ ಬೇಕು, ಅದೆಲ್ಲ ಮಾಡಿಕೊಡ್ತಾರೆ ಅವರು ಮೇಷರಾಶಿಯರು. ಮತ್ತೆ ಅವರು ಇರುವುದಿಲ್ಲ, ಓಕೆನಾ? ಸೊ ಈ ರೀತಿಯಾಗಿ ಮೇಷರಾಶಿ ವಿಶೇಷ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ. ಅದರ ಜೊತೆಗೆ ಅದು ಎಲ್ಲಿ ಪೂರ್ವ ದಿಕ್ಕಿನ ರಾಶಿ, ಕ್ಷತ್ರಿಯ ವರ್ಣದ ರಾಶಿ. ಕ್ಷತ್ರಿಯ ವರ್ಣ ಅಂದ್ರೇನು? ವಿಶೇಷ ಯುದ್ಧ ಭೂಮಿಯಲ್ಲಿದ್ದು ಯುದ್ಧ ಮಾಡುವಂಥ ರಾಶಿ, ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಹೋರಾಡುವಂಥ ರಾಶಿ. ಅಂದರೆ ಬೇರೆಯವರಿಗೆ ಏನಾದರೂ ತೊಂದರೆ ಕ್ರಿಯೇಟ್, ತೊಂದರೆ ಅಂದರೆ ಹಣಕಾಸಿನಲ್ಲೆಲ್ಲ ಅಲ್ವಾ, ಹಣಕಾಸಿನಲ್ಲೆಲ್ಲ ವೈರಿಗಳ ಮುಖಾಂತರ ತೊಂದರೆ ಆಯಿತು. ಆಗ ಇವರು ಬಿಲ್ಲು ಬಾಣವನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಯಾರು ನಮಗೆ ಕ್ಷತ್ರಿಯರು, ಅವ್ರು ಕ್ಷತ್ರಿಯ ಅಂತ ಎಣಿಸ್ಕೊಳ್ಳೋದು ಅದಕ್ಕೇನೆ. ಯಾರೇ ಆದರೂ ಕೂಡ ಆ ರೀತಿಯಾಗಿ ಹೋಗ್ತಾ ಇರ್ತಾರೆ, ಅವರನ್ನು ಬಚಾವ್ ಮಾಡ್ತಾರೆ ಅಂದರೆ ಅದು ಕ್ಷತ್ರಿಯ ವರ್ಣಕ್ಕೆ ಸಂಬಂಧಪಟ್ಟವರು. ಅದೇ ರೀತಿ ಮೇಷಲಗ್ನ ನಿಮಗೆ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಅಂತಾದರೆ ಡೆಫಿನೆಟ್ ಆಗಿ ಅದು ಕ್ಷತ್ರಿಯ ವರ್ಣದ ರಾಶಿ. ಅದರ ಜೊತೆಗೆ ಅವರು ಆ ರೀತಿಯಾಗಿ ಸಹಾಯವನ್ನು ಅವರಿಗೆ ಮಾಡಲೇಬೇಕಾಗುತ್ತೆ. ಆಗ ಅದಕ್ಕೆ ಸಂಬಂಧಪಟ್ಟಂತೆ ವೆರಿ ಒಳ್ಳೆ ಇಂಪಾರ್ಟೆನ್ಸ್ ಇರ್ತದೆ. ಇವರಿಗೆ ಸೋಷಲ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರ್ತದೆ, ಒಳ್ಳೆ ರೀತಿಯ ಸೋಷಲ್ ಕನೆಕ್ಟಿವಿಟಿ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಕೂಡ, ಎಲ್ಲ ರೀತಿಯಲ್ಲಿ ಕೂಡ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಬಟ್ ಅಲ್ಲಿ ಕಂಡೀಷನ್ ಅಂದರೆ ಮೇಷರಾಶಿಗೆ ಶನಿಯ ದೃಷ್ಟಿ, ರಾಹುವಿನ ದೃಷ್ಟಿ, ಶನಿ ಬರೋದು, ರಾಹು ಬರೋದು, ಕೇತು ನೋಡೋದು, ಇದೆಲ್ಲ ಇರಬಾರ್ದು ಅಂತ ಹೇಳ್ತೇನೆ. ನಿಮಗೆ ಗೊತ್ತಾ ಇದು ಮೇಷರಾಶಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ಅಟ್ರಿಬ್ಯೂಟ್ಸ್ ಏನು, ಅದು ಖಂಡಿತ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ. ಅದೇ ರೀತಿ ಮೇಷರಾಶಿ ಯಾವಾಗ 6ನೇ ಮನೆಯಲ್ಲಿ ಬರುತ್ತೆ, ಮೇಷರಾಶಿ 6ನೇ ಮನೆಗೆ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ನಿಮ್ಮ ಜಾತಕದ 6ನೇ ಮನೆಗೆ ಮೇಷರಾಶಿ ಬಂದುಬಿಡ್ತು, 8ನೇ ಮನೆಗೆ ಮೇಷರಾಶಿ ಬಂದುಬಿಡ್ತು, ಅಥವಾ 12ನೇ ಮನೆಯಲ್ಲಿ ಮೇಷರಾಶಿ ಉಂಟು ಅಂತಂದರೆ ನೀವು
ಹಾಗಿಲ್ಲ, ಅದನ್ನು ಡ್ರಾಪ್ ಮಾಡಬೇಕಿಲ್ಲ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಯಾಕಂದರೆ ಮೇಷರಾಶಿಯಲ್ಲಿ ಆಕ್ಟಿವೇಟ್ ಆಗಿಬಿಡ್ತದೆ, ತುಂಬ ಪ್ರಾಬ್ಲಮನ್ನು ಅದು ಉಂಟು ಮಾಡುವಂಥ ಸಾಧ್ಯತೆಗಳು ತೀರ ಜಾಸ್ತಿ. ಅದರಿಂದಾಗಿ ಮೇಷರಾಶಿ 6ನೇ ಮನೆ 8ನೇ ಮತ್ತು 12ನೇ ಮನೆಯಲ್ಲಿ ಬಂದಾಗ ಡೆಫಿನೆಟ್ ಆಗಿ ನೀವು ಮಟನನ್ನು ತಿನ್ನುವ ಹಾಗಿಲ್ಲ, ಅದನ್ನು ವರ್ಜನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಓಕೆನಾ? ಗೊತ್ತಾಗ್ಬಿಡುತ್ತೆ. ಇದು ಮೇಷರಾಶಿಗೆ ಸಂಬಂಧಪಟ್ಟ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಅಲ್ಲಿ ಶನಿ ಅಥವಾ ರಾಹು, ಅದು ಯಾಕಂದರೆ ಮೇಷರಾಶಿಯಲ್ಲಿ ಅದು ಕುಜನ ಒಂದು ಸ್ವರಾಶಿ, ಕುಜ ಅಲ್ಲಿ ತನ್ನ ಮನೆಯಲ್ಲಿರ್ತಾನೆ, ಕುಜನ ರಾಶಿ ಸ್ವರಾಶಿ, ಆತನದ್ದೇ ಮನೆ, ಕುಜನದ್ದೇ ಮನೆ ಅದು, ಮಂಗಳನದ್ದೇ ಮನೆ. ಅದೇ ರೀತಿ ಸೂರ್ಯ ಬಂದಲ್ಲಿ ಉಚ್ಚನಾಗಿಬಿಡ್ತಾನೆ, ಸೂರ್ಯನಿಗೆ ಅದು ಉಚ್ಚ ರಾಶಿ, ಉಚ್ಚ ತತ್ವದ ರಾಶಿ. ಓಕೆ, ಸೂರ್ಯನಿಗೆ ಅದು ಉಚ್ಚ ತತ್ವದ ರಾಶಿ, ಪೂರ್ವ ದಿಕ್ಕಿನ ರಾಶಿ ಅಲ್ವಾ. ಈ ರಾಶಿ ಏನಾದರೂ ಪ್ರಾಬ್ಲಮ್ಗೊಳಗಾಗಿದೆ, ನಿಮ್ಮ ಮನೆಯ ಪೂರ್ವದ ದಿಕ್ಕು ಎಲ್ಲೊಂದು ಕಡೆ ಪ್ರಾಬ್ಲಮ್ಗೊಳಗಾಗಿದೆ ಅಂತ ಅದು ಇಂಡಿಕೇಶನ್ ತೋರಿಸ್ತಾ ಇರ್ತದೆ. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರ ನನ್ನ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ರಾಘವೇಂದ್ರ ಅಂತ ಹೇಳಿ. ರಾಘವೇಂದ್ರ ಅವರೇ ನಮಸ್ತೆ. ಆದಿ ಉಡುಪಿಯಿಂದ. ಆದಿ ಉಡುಪಿಯಿಂದ ರಾಘವೇಂದ್ರ? ಹೌದು. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ಅದು ಆರೋಗ್ಯ ತುಂಬಾ ಇದಾಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು ಒಂದು ವರ್ಷ. ಸರಿ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 29/4. ಓಕೆ. 93. ಸಮಯ ಹೇಳಿ. ಸಮಯ 6:30 ಬೆಳಿಗ್ಗೆ. ಬೆಳಿಗ್ಗೆ 6:30. ಹುಟ್ಟಿದ್ದೆಲ್ಲಿ ತಾವು? ಕುಂದಾಪುರ. ಕುಂದಾಪುರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿನಾ? ಹೌದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ. ನೋಡಿ, ನಿಮ್ಗೆ ಏನಾಗುತ್ತೆ ಈ ಜಾತಕದಲ್ಲಿ, ನಿಮಗೆ ಸದ್ಯಕ್ಕೆ ಬುಧ ದಶೆ ನಡೀತಾ ಉಂಟು. ಓಕೆನಾ? ಬುಧ ದಶೆ, ಬುಧ ದಶೆ ಏನು ಮಾಡ್ತಾನೆ, ಬುಧ ದಶೆ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಇಲ್ಲ, ಬುಧ ದಶೆ ಸ್ಟಾರ್ಟಿಂಗ್ ಏನಾಗಿದೆ ನೋಡಿ ಆಗ ಓಕೆ ಅಂತ ಹೇಳ್ತಾನೆ, ಪರವಾಗಿಲ್ಲ. ಈಗೇನಾಗುತ್ತೆ, ಬುಧನಲ್ಲಿ ಶನಿ ಭುಕ್ತಿ ನಡೀತಾ ಉಂಟು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅದು ಇಂಡಿಕೇಶನ್. ಆರೋಗ್ಯ ಅಂತಲೇ ಅಲ್ಲ, ನಿಮಗೆ ಒಂದನೇದಾಗಿ ನೋಡಲಿಕ್ಕೆ ಹೋದರೆ ಹಣಕಾಸು, ನಿಮ್ಮ ಕೆಲಸ ಮತ್ತು ಆರೋಗ್ಯ, ಈ ಮೂರರಲ್ಲಿ ಕೂಡ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ಇದರ ಬಗ್ಗೆ ಗಮನ ಕೊಡಿ. ಅದರಲ್ಲಿ ಈಗ ಶನಿ ಭುಕ್ತಿ ನಡೀತಂಡು, ಶನಿ ಭುಕ್ತಿಯಲ್ಲಿ ಕೂಡ ಏನಾಗುತ್ತೆ ಅಂದರೆ ಈ ಜಾತಕಕ್ಕೆ ಸಂಬಂಧ, ನಿಮ್ಮದು ಮೇಷಲಗ್ನದ ಜಾತಕ, ಮೇಷಲಗ್ನ ಜಾತಕ ಶನಿ ಬಂದು ಬಾಧಾಧಿಪತಿ, ಬಾಧೆಯನ್ನು ಕೊಡಲೇಬೇಕು ತಾನೆ, ಬಾಧೆ ಕೊಡೋ ಜಾತ ಇರ್ತಾನೆ. ಅದರ ಜೊತೆಗೆ ಆ ಶನಿಯನ್ನು ಮಂಗಳ ನೋಡ್ತಾ ಇದ್ದಾನೆ, ನೀಚ ಮಂಗಳ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಆದ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಸರ್. ಅರ್ಥ ಆಯ್ತಾ? ಡಾಕ್ಟರ್ ಏನು ಹೇಳ್ತಾರೆ? ಡಾಕ್ಟರ್ ಎಂತ ಇಲ್ಲ ಅಂತ ಹೇಳ್ತಾರೆ, ಯೋಗ ಎಲ್ಲ ಮಾಡಿ ಅಂತ ಹೇಳ್ತಾರೆ. ಯೋಗ ಮಾಡಿ ಅಂತ ಹೇಳ್ತಾರೆ. ಸೊ ಮತ್ತೆ ಯೋಗ ಮಾಡಿ, ಅದರಲ್ಲಿ ಕೂಡ ಸರಿ ಆಗುದಿಲ್ವಾ? ಇಲ್ಲ ಇಲ್ಲ, ನಾವು ಒಂದು ವರ್ಷ ಆಗ್ತಾ ಉಂಟು. ಸೊ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ ಹೇಳಿ ನೋಡುವ. ಇದು ಬೆನ್ನು ನೋವು ಎಲ್ಲ ಉಂಟು, ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲ ಉಂಟು. ಅಂದ್ರೆ ಬಾಡಿ ಪೈನ್ ಪೂರ್ತಿಯಾಗಿ? ಹೌದೌದು. ಅಲ್ವಾ, ಎಲ್ಲ ಕಡೆ ಕೂಡ? ಸೊ ಓಕೆ, ನೀವೇನು ಮಾಡಬೇಕಂದ್ರೆ ನಾನು ಹೇಳೋದಾದರೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿಗೆ ಮತ್ತು ರಾಹು, ಇದರಲ್ಲಿ ಶನಿ ಮತ್ತು ರಾಹು ಅಷ್ಟಮದಲ್ಲಿದ್ದಾನೆ, ಆತ ಕೂಡ ಪ್ರಾಬ್ಲಮ್ ಕೊಡ್ತಾನೆ ಮತ್ತು ಶನಿ ಕೂಡ ಪ್ರಾಬ್ಲಮ್ ಕೊಡ್ತಾನೆ ನಿಮಗೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಶನಿ ಮತ್ತು ರಾಹುವಿಗೆ ಪರಿಹಾರ ಮಾಡಬೇಕು. ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆಯುವುದು ಮತ್ತು ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಪರಿಹಾರ ಸರ್. ಇದನ್ನು ಮಾಡ್ಕೊಳ್ಬೇಕು ಪ್ರತಿದಿನ ಒಂದು ತಿಂಗಳ ಕಾಲ. ಓಕೆನಾ? ಸೊ ಇದನ್ನು ಮಾಡ್ಕೊಳ್ಳಿ, ಇದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನನ್ನ ಪ್ರಕಾರ ನಿಮ್ಮ ನಿಮಗೆ ದೇಹಕ್ಕೆ ಸಂಬಂಧ ನರಕ್ಕೆ ಸಂಬಂಧಪಟ್ಟದ್ದು ದೋಷ ಇದೆ ಗೊತ್ತಾ ನಿಮಗೆ? ಡಾಕ್ಟರ್ ಹೇಳಿದ್ದಾರಾ? ಹೌದು, ಮೊದಲೆಲ್ಲ ಕಾಲೆಲ್ಲ ದಪ್ಪ ದಪ್ಪ ನರಗಳ. ಆ್ಯಕ್ಚುಲಿ ದೋಷ ಇರುವುದೇ ನರಕ್ಕೆ ಸಂಬಂಧಪಟ್ಟಂತೆ. ಜಾತಕ ಏನು ತೋರಿಸ್ಕೊಂಡು ಅಲ್ಲಿ ಬುಧ ದಶ ನಡೀತಾಂಡು ನಿಮಗೆ, ಅದು ನರಕ್ಕೆ ಸಂಬಂಧಪಟ್ಟಂಥ ದೋಷವನ್ನು ವಿಶೇಷ ರೀತಿಯಲ್ಲಿ ತೋರಿಸ್ತಾಂಡು. ನಾನು ಹೇಳಿದೆ ನರ ತಜ್ಞರಿಗೆ ಹೋಗಿ ತೋರಿಸಿ, ಆನಂತರ ಅದಕ್ಕೆ ಏನಾದರೂ ಎಣ್ಣೆ ಇದ್ದರೆ ಮಾಲೀಶ್ ಮಾಡಲಿಕ್ಕೆ ಇದ್ದರೆ ಮಾಲೀಶ್ ಮಾಡಿ, ಆನಂತರ ನಾನು ಹೇಳಿದೆ ಎರಡು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂದರೆ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಸರ್. ಓಕೆನಾ? ಓಕೆ, ಒಳ್ಳೆಯದಾಗಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಡಾಕ್ಟರ್ ಏನೇ ಹೇಳಿ, ಬಟ್ ನರಕ್ಕೆ ಸಂಬಂಧದ ದೋಷಗಳು ವಿಶೇಷ ರೀತಿಯಲ್ಲಿ ಇರುವಂಥದ್ದು, ಅದನ್ನು ಸರಿ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಓಕೆ, ಸೊ ಗೊತ್ತಾಯಿತು ನಿಮಗೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ. ಸೊ ಬಂದ್ಬೇಡ, ಈಗ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ. ವೃಷಭ ರಾಶಿ ಅಲ್ವಾ, ವೃಷಭ ರಾಶಿ ಕೂಡ ನೈಸರ್ಗಿಕ ಜನ್ಮಗುಂಡಲಿಯ ಎರಡನೇ ಮನೆ, ಅದು ಎರಡನೇ ಮನೆ ಅಂದರೆ ಧನಸ್ಥಾನ ಅಂತ ಕರಿತೀವಲ್ವ, ಧನಸ್ಥಾನ ಅಲ್ವಾ. ಇದು ಪೂರ್ತಿ ಬಾಡಿಗೆ ಸಂಬಂಧಪಟ್ಟಂತೆ, ಅಂದರೆ ತಲೆಗೆ ಸಂಬಂಧಪಟ್ಟಂತೆ ಪೂರ್ತಿ ಬಾಡಿಯನ್ನು ಕೂಡ ಅದರಲ್ಲಿ ನೋಡಿಕೊಂಡು ನಾವು. ಎರಡನೇ ಮನೆ ಅಂತ ನೋಡಿ, ಅದು ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಕೆಲಸ ಮಾಡಿದೆ. ಹಣಕಾಸು ಕೈಯಲ್ಲಿ ಬರಬೇಕಾದ್ರೆ ಎರಡನೇ ಮನೆ ಚೆನ್ನಾಗಿರಬೇಕಪ್ಪ. ಎರಡನೇ ಮನೆ ಧನಕ್ಕೆ ಸಂಬಂಧಪಟ್ಟಂತೆ, ವಾಣಿಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಕೆಲಸ ಮಾಡುತ್ತದೆ. ಹಣ, ಧನ, ವಾಣಿ, ಸಂಪತ್ತು, ಆನಂತರ ಕುಟುಂಬ, ಕುಟುಂಬಕ್ಕೆ ವಿಶೇಷ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿ ಮಾಡ್ತದೆ. ಆ ರಾಶಿ ನೋಡೋದು ಬಂಧನದ ರಾಶಿ ಯಾವುದು? ದ್ವಿತೀಯ ಭಾವ. ದ್ವಿತೀಯ ಅಂದರೆ ಈ ವೃಷಭ ರಾಶಿಯನ್ನು ನೋಡಿ, ಅದು ಬಂಧನದ ರಾಶಿ ಅಂತ ಕರಿತೀವಿ. ಕಾಲಪುರುಷನ ಅಂಗಾಂಗಗಳಲ್ಲಿ ಅದು ಮುಖಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ನಿಮ್ಮ ಕಿವಿ, ಕಣ್ಣು, ಮೂಗು, ಬಾಯಿ, ಚರ್ಮ ಎಲ್ಲವೂ ಕೂಡ ಅದರಲ್ಲೇ ಬರುವಂಥದ್ದು. ಅಂದರೆ ನಿಮ್ಮ ಪಂಚೇಂದ್ರಿಯಗಳು ಏನು ಅಂತ ನೋಡಿ, ಅದು ಈ ರಾಶಿಯಲ್ಲಿ ಇರುವಂಥದ್ದು ಪಂಚೇಂದ್ರಿಯಗಳಲ್ವ. ಕೆಲವರಲ್ಲೆಲ್ಲ ಮತಭೇದ ಉಂಟು, ಕೆಲವರೆಲ್ಲ ಮೇಷರಾಶಿನ ಇಷ್ಟನ್ನು ಕೊಟ್ಟಿರ್ತಾರೆ, ಮೇಷರಾಶಿಯಿಂದ ಕೆಳಗೆ ಮತ್ತೆ ಇಲ್ಲಿ ಇಷ್ಟೇ ಪಾರ್ಟನ್ನು ವೃಷಭ ರಾಶಿಗಳು. ಆ್ಯಕ್ಚುಲಿ ಅಲ್ಲ, ವೃಷಭ ರಾಶಿ ಅಂದರೆ ಅಂದ, ಅಂದಕ್ಕೆ ಸಂಬಂಧಪಟ್ಟದ್ದಲ್ವಾ. ಶುಕ್ರ ಅದಕ್ಕೆ ಅಧಿಪತಿಯಾಗಿ, ಅಂದಕ್ಕೆ ಅದು ಮುಖದ ಮುಖಾಂತರ ಬರುವಂಥ ಇದು ಇಷ್ಟು ಪಾರ್ಟ್ ಕೂಡ, ಇಲ್ಲಿಂದ ಇಷ್ಟು ಪಾರ್ಟ್ ಏನುಂಟು ನೋಡಿ, ಪಂಚೇಂದ್ರಿಯಗಳು ಎಲ್ಲವೂ ಏನುಂಟು ನೋಡಿ, ಅದೆಲ್ಲವೂ ಕೂಡ ವೃಷಭ ರಾಶಿಯಲ್ಲಿ ಬರುವಂಥದ್ದು. ಹಾಗಾದರೆ ವೃಷಭ ರಾಶಿ ಹೇಗಪ್ಪ ಕೆಲಸ ಮಾಡ್ತದೆ, ಏನಾದರೂ ಅಟ್ರಿಬ್ಯೂಟ್ಸ್ ಇರ್ತದೆ, ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಅಭಿಷೇಕ್ ಅಂತ ಮಂಗಳೂರಿಂದ ಮಾತಾಡೋದು. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್?
ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 23/10 ಓಕೆ 1988 ಓಕೆ ಸಮಯ 8 ಗಂಟೆ ಬೆಳಿಗ್ಗೆ ಬೆಳಿಗ್ಗೆ 8 ಗಂಟೆ ಹುಟ್ಟಿದಲ್ಲಿ ಸರ್ ತಾವು ಮಂಗಳೂರಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ನೋಡ್ಕೊಂಬೇಡ ಏನಾಗುತ್ತೆ ಅಂತ ಈ ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿನ ಇಲ್ಲ ಉತ್ತರ ಭದ್ರ ನಕ್ಷತ್ರ ಮತ್ತೆ ನಾನೇನು ಹೇಳಿದ್ದು ಉತ್ತರಭದ್ರ ನಕ್ಷತ್ರ ಮೀನರಾಶಿ ಜಾತಕ ಇದು ಸೊ ಅದರಂತ ತುಲಾ ಲಗ್ನ ಜಾತಕ ಅಭಿಷೇಕ್ ಅವರು ಈ ಜಾತಕದಲ್ಲಿ ಏನಾಗುತ್ತೆ ನಿಮ್ಗೆ ಈಗ ಕೇತು ದಶೆ ಸ್ಟಾರ್ಟ್ ಆಗಿದೆ ಓಕೆನಾ ಕೇತು ದಶೆ ಈಗಷ್ಟೇ 2019 ಮಾರ್ಚ್ ನಂತರ ಕೇತು ದಶೆ ಸ್ಟಾರ್ಟ್ ಆಗಿದೆ ಕೇತು ದಶೆ ಅತ್ಯುತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಿಮಗೆ ಅದು ಕೆಲಸಂದು ಮಾಡುವುದೇ ಇಲ್ಲ ಅಂತ ಹೇಳಿದ್ದೇನೆ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೇತು ನಿಮಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನು ಕೊಡಬಲ್ಲ ಅಂತ ಇಂಡಿಕೇಶನ್ ಸರ್ ಓಕೆನಾ ಹೌದು ಸರ್ ಸರಿ ಸೊ ಏನು ಮಾಡಬೇಕು ನೀವಲ್ವ ಕೇತುವಿಗೆ ಸಂಬಂಧಪಟ್ಟಂತೆ ಅದು ಕೇತುವಿಗೆ ಒಂದೇ ಪರಿಹಾರ ಮಂಗಳವಾರ ದಿವಸ ಏನು ಮಾಡಬೇಕು ಮಂಗಳವಾರ ದಿವಸ ನೀವು ಗಣಪತಿ ಟೆಂಪಲ್ಗೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರೋದು ಅತ್ಯುತ್ತಮವಾದ ಪರಿಹಾರ ಸರ್ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಕೇತು ದಶೆ ಈಗಷ್ಟೇ ಸ್ಟಾರ್ಟ್ ಆಗಿದೆ 7 ವರ್ಷದ ದಶೆ ಅದು 1 ವರ್ಷ ಅಷ್ಟೇ ಮುಗಿದಿದೆ ಇನ್ನು 6 ವರ್ಷ ಉಂಟು 6 ವರ್ಷಗಳ ಕಾಲ ಕೂಡ ಆತ ಏನು ಮಾಡ್ತಾನೆ ಗೊತ್ತಾ ನಿಮ್ಮನ್ನು ಸಾಧಾರಣ ಮಟ್ಟಿಗೆ ಒಂಥರ ಏನೂ ಇಲ್ಲದೆ ಎಲ್ಲೋ ಒಂದು ಕಡೆ ತಂದು ನಿಲ್ಲಿಸಿಬಿಡ್ತಾನೆ ನೋಡಪ್ಪ ನಿಮಗೆ ಏನೂ ಬೇಕಾಗಿಲ್ಲ ನೀನು ಸನ್ಯಾಸಿ ಆಗುವಂಥ ಆತ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಅರ್ಥ ಆಯ್ತಾ ಹೌದೌದು ಸೊ ಅದು ಬೇಕಾಗಿಲ್ಲ ಅಂತ ಅದಕ್ಕೋಸ್ಕರ ನೀವೇನು ಮಾಡಿ ಪ್ರತಿ ಮಂಗಳವಾರ ದಿವಸ ನೀವೇನು ಮಾಡಬೇಕು ಪ್ರತಿ ಮಂಗಳವಾರ ದಿವಸ ನೀವು ಗಣಪತಿಯ ಟೆಂಪಲ್ಗೆ ಹೋಗಿ 21 ಪ್ರದಕ್ಷಿಣೆ ಹಾಕಿ ಬನ್ನಿ ಅಂತ ಹೇಳ್ತೇನೆ ಕೇತು ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದಿಲ್ಲ ನಿಮಗೆ ಏನೇ ಇದ್ರೂ ಕೂಡ ಶುಕ್ರದಶೆ ಬರಬೇಕು ಶುಕ್ರದಶೆ ಬಂದಾನೆ ಈ ಜಾತಕ ತಕ್ಕ ಮಟ್ಟಿಗೆಲ್ಲ ಒಳ್ಳೆ ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರಿತದೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಬಟ್ ನಾನು ಹೇಳಿದಂಥ ಪರಿಹಾರ ಮಾಡಿಕೊಂಡಾಗ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ಹೋಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಬ್ಯಾಲೆನ್ಸ್ ಆಗ್ತಿರೋ ಯಾವುದೇ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ನಿಮಗೆ ಮಾಡೋದಿಲ್ಲ ಇಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಖಂಡಿತ ಮಾಡೋದಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಕೇರ್ಫುಲ್ ಆಗಿರಬೇಕು ಮೋಸ ಹೋಗುವಂಥ ಸಾಧ್ಯತೆಗಳುಂಟು ಇದರಲ್ಲಿ ಹಣಕಾಸಿನ ವಿಚಾರ ತುಂಬ ಗಮನ ಕೊಡಬೇಕು ಕೆಲಸದ ವಿಚಾರ ತುಂಬ ಗಮನ ಕೊಡಬೇಕು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಸರ್ ಓಕೆನಾ ನೋಡಿ ಅದೇ ಹೇಳಿದಲ್ಲ ಸನ್ಯಾಸಿ ಮಾಡ್ತಾನಂತ ಆತ ಅಥವಾ ಸನ್ಯಾಸಿ ಮಾಡಿಬಿಡ್ತಾನೆ ಆತ ಯಾವ್ದು ಕೂಡ ಇರೋದಿಲ್ಲ ನಾಳೆ ಕೇತು ದಶೆ ಎಂಡ್ ಆಗ್ತಾ ಇರಬೇಕಾದ್ರೆ ಬಟ್ಟೆ ಕೂಡ ಇರೋದಿಲ್ಲ ಅಂತ ಪರಿಸ್ಥಿತಿ ಆ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಆತ ನಿಲ್ಲಿಸದೆ ಬಿಡುವುದಿಲ್ಲ ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಅರ್ಥ ಆಗುತ್ತಾ ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಆಗಿದ್ದಾನೆ ಅದಕ್ಕೋಸ್ಕರ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಕುಜ ವಕ್ರಿ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಏನಾಗುತ್ತೆ ಕುಜನಿಗೆ 12 ಮನೆಯಲ್ಲಿ ರಾಹು ಇದ್ದಾನೆ ಮೋಸ ಹೋಗ್ತೀರಾ ಹಣಕಾಸಿನಲ್ಲಿ ಹಣಕಾಸಿನ ವಿಚಾರ ಆ ಮನೆ ವಿಚಾರ ಜಾಗದ ವಿಚಾರ ಒಡ ಹುಟ್ಟಿದಾರ ವಿಚಾರ ನಿಮ್ಮ ದೇಹದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ವಿಚಾರ ಎಲ್ಲ ವಿಚಾರದಲ್ಲೂ ಮೋಸ ಹೋಗ್ತೀರಂತ ಇಂಡಿಕೇಶನ್ ಸರ್ ಅರ್ಥ ಆಯ್ತಾ ಈಗ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಏನು ಮಾಡಬೇಕು 21 ಪ್ರದಕ್ಷಿಣೆ ನಿಮ್ಮನ್ನ ಜೀವರಕ್ಷಣೆಯನ್ನು ಮಾಡಬಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಭಿಷೇಕ್ ಅವರು ಒಳ್ಳೇದಾಗಲಿ ಓಕೆನಾ ಓಕೆ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ ಕೇತು ಅಂದರೆ ಸುಲಭನ ಸನ್ಯಾಸ ಮಾಡೋದಿಲ್ಲ ಗುರು ಚೆನ್ನಾಗಿದ್ದರೆ ಪರವಾಗಿಲ್ಲ ಗುರುವೇ ಚೆನ್ನಾಗಿಲ್ಲ ಗುರು ವಕ್ರಿಯಾಗಿ ಬಿಟ್ಟಿದ್ದಾನೆ ಕೇತು ಏನು ಮಾಡ್ತಾನೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ರೈಟ್ ಗೊತ್ತಾಯ್ತು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ ಸೊ ಇದು ಬಂಧನದ ರಾಶಿ ಅಂತ ಕರಿತೇವೆ ನಮ್ಮ 5 ಪಂಚೇಂದ್ರಿಯಗಳು ಏನು ನೋಡಿ ಅದು ವೃಷಭ ರಾಶಿಗೆ ಸಂಬಂಧ ಅದು ವೃಷಭ ರಾಶಿಯಲ್ಲಿ ಬರುವಂಥದ್ದು ವಿಶೇಷ ರೀತಿಯಲ್ಲಿ ಪಂಚೇಂದ್ರಿಯಗಳು ಕೂಡ ವೃಷಭ ರಾಶಿ ಅಂದರೆ ಅದಕ್ಕೇ ಕುಟುಂಬ ಅಂತ ಕರೆಯೋದು ಇದು ನಮ್ಮ ದೇಹದಲ್ಲಿ ಒಂದು ಕುಟುಂಬ ಪಂಚೇಂದ್ರಿಯಗಳೇ ನೋಡಿ ಅದು ಕುಟುಂಬ ಅಲ್ವಾ ಅದನ್ನು ಒಂದು ಕಡೆಗೆ ಸಂಗ್ರಹಣೆ ಮಾಡಿಟ್ಟರು ಅದಕ್ಕೆ ಅದನ್ನು ಬಂಧನದ ರಾಶಿ ಅಂತ ಅದು ಬಂಧನಕ್ಕೆ ಸಂಬಂಧಪಟ್ಟದ್ದು ಹಣಕಾಸನ್ನು ಒಟ್ಟು ಮಾಡಿಡ್ತೇವೆ ಅದು ಬಂಧನ ಹಣಕಾಸನ್ನು ಬಂಧನದಲ್ಲಿ ಇಟ್ಟುಬಿಟ್ಟೆ ಅದು ಬಂಧನ ಆಗಿಬಿಡುತ್ತೆ ಅಲ್ಲಿಗೆ ಅಲ್ವಾ ಅದು ಎಲ್ಲೋ ಒಂದು ಕಡೆ ಸಂಗ್ರಹಣೆ ಆಗಿಬಿಡ್ತು ನಮಗೆ ಆ ರೀತಿಯಾಗಿ ಅಲ್ವಾ ನಿಮ್ಮ ಮಾತುಕತೆ ಕೂಡ ಅಷ್ಟೇ ಚೆನ್ನಾಗಿರಬೇಕು ನಿಮ್ಮ ಮಾತುಕತೆ ಕೂಡ ಒಂಥರ ಅದು ನಿಮಗೆ ಸ್ಟೆಬಿಲಿಟಿಯನ್ನು ಕೊಡುವಂಥದ್ದು ಅಷ್ಟು ಒಳ್ಳೆ ರೀತಿಯಲ್ಲಿ ಮಾತುಕತೆ ಇರಬೇಕು ಒಂದು ವೇಳೆ ನಿಮ್ಮ ದ್ವಿತೀಯ ಭಾವದಲ್ಲಿ ಇಲ್ಲಿ ಶನಿ ಬಂದುಬಿಟ್ಟ ಸುಳ್ಳೇ ಮಾತಾಡ್ತಿಲ್ಲ ರಾಹು ಬಂದುಬಿಟ್ಟ ಏನೇನೋ ಬಿಡ್ತೀರ ಏನೇನೋ ಮಾತಾಡ್ತೀರ ನಿಮಗೇನೆ ಗೊತ್ತಿರೋದ್ರೆ ನೀವೇನು ಮಾತಾಡ್ತೀರ ಅಂತಲ್ವಾ ಎಲ್ಲೋ ಒಂದು ಕಡೆ ಸೈಕೋ ಥರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ರಾಹು ಇದ್ದಾಗ ಅಥವಾ ರಾಹು ಅದನ್ನು ನೋಡಿದಾಗ ಆನಂತರ ಅಲ್ಲಿ ಗುರು ಬಂದುಬಿಟ್ರೆ ಪರವಾಗಿಲ್ಲ ಕುಜ ಬಂದುಬಿಟ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರ ನಿಮಗೆ ಏನು ಅವರು ಎದುರಿನವ್ರಿಗೆ ಅದು ಹಾರ್ಮ್ ಆಗ್ತದೆ ಅವರಿಗೆ ತುಂಬ ತೊಂದರೆ ಆಗುತ್ತೆ ಅಥವಾ ನೋವಾಗುತ್ತೆ ಅಂತ ನಿಮಗೆ ಇರೋದಿಲ್ಲ ನೀವು ಮಾತಾಡಿಬಿಡ್ತೀರ ಕೇತು ಬಂದರೆ ಆಧ್ಯಾತ್ಮಿಕದ ಬಗ್ಗೆನೇ ಮಾತಾಡಿಬಿಡ್ತೀರ ಅಲ್ವಾ ಬುಧ ಬಂದರೆ ವ್ಯಾಪಾರದ ಬಗ್ಗೆನೇ ಮಾತಾಡಿಬಿಡ್ತಾರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಬಿಡ್ತಾರೆ ಶುಕ್ರ ಬಂದರೆ ನೀವು ತುಂಬ ಲಾಸ್ಯಪೂರ್ಣವಾಗಿ ಮಾತಾಡಬಲ್ಲಿ ಲಾಲಿತ್ಯಪೂರ್ಣವಾಗಿ ನೀವು ಮಾತಾಡಬಲ್ಲಿರಿ ಈ ರೀತಿಯಾಗೆಲ್ಲ ಆಟ್ರಿಬ್ಯೂಟ್ಸ್ ಅಪ್ಪ ಎಲ್ಲ ಗ್ರಹಗಳದ್ದು ಅಲ್ಲಿ ಬಂದಾಗ ಒಂದೊಂದು ರೀತಿಯಲ್ಲಿ ವಾಣಿಯನ್ನು ಅದು ಕೊಟ್ಟೆ ಕೊಡ್ತದೆ ಕುಟುಂಬ ಕೂಡ ಹಾಗೇನೆ ಇರ್ತದೆ ಯಾವ ಒಂದು ಗ್ರಹ ಬಂದು ಸೇರ್ಕೊಂಡ್ಬಿಡ್ತು ಅದೇ ರೀತಿ ಅವರ ಕುಟುಂಬ ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದಪ್ಪ ಮಾತಾಡ್ತೀನಿ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ನಾನು ವಿನೀತ್ ಅಂತ ಮಂಗಳೂರಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಅದು ನನ್ನ ಅಕ್ಕನ ಬಗ್ಗೆ ಸರಿ ಅಕ್ಕನ ಹೆಸರು ಹುಟ್ಟಿದ ದಿನಾಂಕ ಅಕ್ಕನ ಹೆಸರು ದೀಕ್ಷಿತಾ ಓಕೆ ಡೇಟ್ ಆಫ್ ಬರ್ತ್ 14/10/1997 ಸಮಯ 9:55 ಯಾವಾಗ ರಾತ್ರಿ ಹೆಸರು ದೀಕ್ಷಿತಾ ಅಂತ ಹೌದೌದು ಓಕೆ ದೀಕ್ಷಿತ ಅಂತ ಹೆಸರು ಅವ್ರದ್ದು ಜಾತಕ ಬಂದು ಹುಟ್ಟಿದ್ದೆಲ್ಲಿ ಅವ್ರು ಹೇಳಿ ಸರ್ ಅವ್ರು ಹುಟ್ಟಿದ್ದೆಲ್ಲಿ
ಮಂಗಳೂರು. ಓಕೆ ನೋಡೋಣ ಇಲ್ಲಿ ಅವ್ರಿಗೆ ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕ ಇದು ಹೌದಾ? ನೋಡಿ ಇದರಲ್ಲಿ ಎರಡು ಆಪ್ಷನ್ ಉಂಟು. ಒಂದನೇದಾಗಿ ಅವರಿಗೆ ಬುಧ ದೇಶ ನಡೀತಾ ಉಂಟು. ಬುಧ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂತ ತಯಾರಿ ನಡೆಸಬೇಕಂತ ಇಂಡಿಕೇಶನ್ ಉಂಟು. ಬುಧ ದೇಶ ಮುಗಿದ್ರೊಳಗೆ ಮದುವೆ ಅಂತ ಆಗಿ ಆಗುತ್ತೆ. ಎರಡನೇದಾಗಿ ಏನಾಗುತ್ತೆ, ಅವರಿಗೆ ಚಂದ್ರಭುಕ್ತಿ ನಡೀತಾ ಉಂಟು. ಚಂದ್ರಭುಕ್ತಿಯಲ್ಲಿ ಏನಾಗುತ್ತೆ, ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಅವ್ರು ಮುಂದುವರಿತಾರಂತ ಇಂಡಿಕೇಶನ್. ಅದರ ಜೊತೆಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕಾಡುತ್ತೆ ಅಂತ ಇಂಡಿಕೇಶನ್. ಸರ್ ಏನ್ ಕೇಳ್ಬೇಕು ಹೇಳಿಬಿಡಿ. ಅವರಿಗೆ ಒಂದು ಜಾಬ್ ಇದು ಸ್ವಲ್ಪ ಪ್ರಾಬ್ಲಮ್ ಅಂತ ಉಂಟು. ಜಾಬ್ ಅದೇ ಹೇಳುದು ನಾನು, ಜಾಬ್ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಉಂಟು ಅವ್ರಿಗೆ. ಏನಾಗುತ್ತೆ ಇದರಲ್ಲಿ, ಚಂದ್ರಭುಕ್ತಿ ಮುಗಿಬೇಕು ಸರ್. ಈಗ ಜಾಬ್ ಸಿಗುವುದೇ ಇಲ್ಲ ಅವ್ರಿಗೆ, ಯಾಕಂದ್ರೆ ಚಂದ್ರ ತುಂಬಾನೇ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಶನಿ ತುಂಬಾ ಚೆನ್ನಾಗಿಲ್ಲ, ಶನಿಯಲ್ಲಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ಜಾಬಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಆರೋಗ್ಯದಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಚಂದ್ರಭುಕ್ತಿ ಅವರಿಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುವುದೇ ಇಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಚಂದ್ರಭುಕ್ತಿ ಮುಗಿಯವರಿಗೆ ಜಾಬ್ ಕೂಡ ಸಿಗುವುದೇ ಇಲ್ಲ. ನೀವೇನು ಬೇಕಾದರೂ ಮಾಡಿ ಸಿಗುವುದಿಲ್ಲ. ಜಾಬ್ ಯಾವಾಗ ಸಿಗುತ್ತೆ ಅವರಿಗೆ, ಕುಜಭುಕ್ತಿ ನಡೀತೆ 2020 ಮೇ ನಂತರ ಕುಜಭುಕ್ತಿ ನಡೀತೆ. 100% ಒಳ್ಳೆ ಜಾಬ್ ಸಿಗುತ್ತೆ, ತುಂಬ ಒಳ್ಳೆ ಜಾಬ್ ಸಿಗುತ್ತೆ. ವರಿ ಮಾಡುವಂತಾಗತ್ತಿಲ್ಲ. ಅಲ್ಲಿವರೆಗೆ ಅವಸರ ಮಾಡದೆ ಸುಮ್ಮನೆ ಕೂತ್ರೇನೆ ಬೆಟರ್ ಅಂತ ಹೇಳ್ತೇನೆ. ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅನಂತರ ಅವರಿಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ, ಈ ಜಾತಕದಲ್ಲಿ ಸ್ವಲ್ಪ ಎಲ್ಲೋ ದೋಷ ತೋರಿಸ್ತಾ ಉಂಟು, ಯಾಕಂದ್ರೆ ಮದುವೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಉಂಟು. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಲಿಕ್ಕೆ ಹೇಳಿ ಅಂತ ಹೇಳ್ತೇನೆ. ಬಾಕಿ ಏನು ತೊಂದರೆ ಇಲ್ಲ. ಒಳ್ಳೆ ವ್ಯಕ್ತಿತ್ವ ಉಂಟು, ಒಳ್ಳೆ ರೀತಿಯಲ್ಲಿ ಮುಂದುವರೆದು, ಇದು ಬುಧ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರೆದು ಯೋಗ ಇದೆ ಇಲ್ಲ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಮುಂದುವರೆತಾರೆ. ಓಕೆನೆ, ನೋ ಪ್ರಾಬ್ಲಮ್, ಒಳ್ಳೆ ಟ್ಯಾಲೆಂಟ್ ಉಂಟು ಅವ್ರ ಹತ್ರ. ಬಟ್ ಯೂಸ್ ಮಾಡ್ಬೇಕು. ಬಟ್ ಅವಸರ ಮಾಡಿ ಯಾವುದೇ ಜಾಬ್ಗೆ ಹೋಗುವಂತ ಅಗತ್ಯ ಇಲ್ಲ. ಮೇವರೆಗೆ ವೇಟ್ ಮಾಡ್ಲಿಕ್ಕೆ ಹೇಳಿ. ಮೇ ನಂತರ ಕುಜಭುಕ್ತಿ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಜಾಬ್ ಅವ್ರ ಪಾಲಿಗೆ ಅಂತೂ ಬಂದೇ ಬರುತ್ತೆ, ಒಳ್ಳೇದಂತೂ ಆಗಿ ಆಗುತ್ತೆ. ಓಕೆನಾ? ಓಕೆ ಸರ್. ಸರಿ, ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟಾ? ಆರೋಗ್ಯನೂ ನೋಡ್ಕೊಳ್ಳಿ, ಜಾಬ್ ನೋಡ್ಕೊಳ್ಳಿ. ಓಕೆ. ಸೊ ವೃಷಭ ರಾಶಿ, ವೃಷಭ ರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಏನು ಗೊತ್ತಾ, ಈ ವೃಷಭ ರಾಶಿಗೆ ಸಿಂಬಲ್ ಬಂದು ಒಂದು ಎತ್ತನ್ನು ಕೊಟ್ಟಿದ್ದಾರೆ. ಎತ್ತು, ಇದರ ಸಿಂಬಲ್ ಬಂದು ಯಾವುದು? ಎತ್ತು ಅಲ್ವಾ? ಇದರ ಸಿಂಬಲ್ ಬಂದು ಎತ್ತು ಅಲ್ವಾ? ಅದಕ್ಕೋಸ್ಕರ ಏನಾಗಿದೆ, ಎತ್ತು ಏನು ಮಾಡುತ್ತೆ, ತನ್ನಿಂದಾನೇ ಕೆಲಸ ಮಾಡ್ಕೊಂಡಿರ್ತದೆ, ತುಂಬ ಕೂಲ್ ನೇಚರ್, ಯಾರ ಸುದ್ದಿ ಕೂಡ ಹೋಗುದಿಲ್ಲ, ಹೋದರೆ ತಿವಿದೇ ಬಿಡ್ತದೆ. ಆ ಮಾತು ಬೇರೆ, ಸಿಟ್ಟು ಬಂದಾಗ ಕಂಟ್ರೋಲ್ ಮಾಡುವ ಹಾಗಿಲ್ಲ, ಅದು ಮಾತು ಬೇರೆ. ಬಟ್ ಎತ್ತನ್ನು ಅದಕ್ಕೆ ಕೊಟ್ಟುಬಿಡಿದೆ. ಈ ಎತ್ತು ಏನು ಮಾಡುತ್ತೆ ಗೊತ್ತಾ ನಿಮಗೆ, ಎತ್ತು ಬೇರೆಯವ್ರ ಜೊತೆಗೆ ಕೆಲಸ ಮಾಡ್ಕೊಂಡಿರ್ತದೆ, ಅಡಿಯಾಳಾಗಿ ಕೆಲಸ ಮಾಡ್ಕೊಂಡಿರ್ತದೆ ಅಲ್ವಾ? ಬೇರೆ ಅದಕ್ಕೆ ಒಂದು ಯಜಮಾನ ಇರ್ತಾನೆ, ಯಜಮಾನ ಚಾಟಿ ಏಟ್ ಹಾಕ್ತಾನೆ, ಅದಕ್ಕೆ ಏಟ್ ಹಾಕ್ತಾನೆ, ಅದನ್ನು ಕುಣಿಸ್ತಾನೆ, ಅಥವಾ ಏನಾದರೂ ಮಾಡ್ತಾನೆ, ಹೊಲಗದ್ದೆ ಉಳ್ಳಿಕ್ಕೆ ತಗೊಂಡು ಹೋಗ್ತಾನೆ, ಏನೇ ಇದ್ರು ಕೂಡ ಎತ್ತು ಏನು ಮಾಡುತ್ತೆ, ನಿಧಾನ ರೀತಿಯಲ್ಲಿ ಅದು ಅದರ ಕೆಲಸವನ್ನು ಮಾಡ್ಕೊಂಡಿರ್ತದೆ ಅಲ್ವಾ? ಇದರ ರೀತಿಯಲ್ಲಿ ಅದು ಅದರ ಕೆಲಸವನ್ನು ಅದು ಮಾಡ್ಕೊಂಡಿರ್ತದೆ. ವೃಷಭ ರಾಶಿಯವರು ಕೂಡ ಹಾಗೇನೆ, ಅವರು ಅಡಿಯಾಳಾಗಿ ಅಥವಾ ಬೇರೆಯವರ ಕೈಗಳಿಗೇ ಹೆಚ್ಚಾಗಿ ಕೆಲಸ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅವರು. ಅಥವಾ ಎಲ್ಲಿ ಕಂಪನಿಯಲ್ಲಿ ಮಾಡ್ಬೋದು, ದೊಡ್ಡ ಕಂಪನಿಯಲ್ಲಿ ಮಾಡ್ಬೋದು, ಅಧಿಕಾರ ವರ್ಗ ಏನೇ ಬೇಕಾದರೂ ಇರಲಿ, ಬಟ್ ಅವರು ಸ್ಲೋ ಮೂಮೆಂಟಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತುಂಬಾ ಕೂಲ್ ನೇಚರ್ ಇರ್ತದೆ, ಯಾರಿಗೂ ಹಾರ್ಮನ್ನು ಮಾಡೋದಿಲ್ಲ. ಸಿಟ್ಟು ಬಂದರೆ ಮಾತ್ರ ಅವರನ್ನು ಕಂಟ್ರೋಲ್ ಮಾಡೋ ಹಾಗಿಲ್ಲ, ತಿವಿದೇ ಬಿಡ್ತಾರೆ. ಏನು ಸಿಕ್ಕಿದೆ ಅದರಲ್ಲೇ ತಿವಿದು ಬಿಡ್ತಾರೆ ಅಂತ ಪರಿಸ್ಥಿತಿ ಇರ್ತದೆ. ಯಾಕಂದರೆ ಅದು ಕೋಡಿಂದ ತಿವಿದೇ ಬಿಡ್ತದೆ, ಯಾವುದು? ಎತ್ತು ಬಂದು. ಅದು ಅಂಥ ಪರಿಸ್ಥಿತಿ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಈ ಎತ್ತನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾರೆ, ತುಂಬ ಜನ ಅದರಲ್ಲಿ ಹಣವನ್ನು ಗಳಿಕೆ ಮಾಡ್ತಾರೆ ಅಲ್ವಾ? ಎತ್ತಿಗೆ ಏನು ಕೊಡ್ತಾರೆ, ಇಷ್ಟೇ ಅಲ್ವಾ ನಿನಗೆ, ಇಷ್ಟೇ ಇಷ್ಟೇ ಮೇವು, ಬೇರೇನಿಲ್ಲ ನಿಮಗೆ, ಅದಕ್ಕಿಂತ ಹೆಚ್ಚಿಗೆ ನಾನು ಗಳಿಸ್ಕೊಳ್ತೇನೆ. ಅದೇ ರೀತಿ ಇವರನ್ನು ಉಪಯೋಗ ಮಾಡಿ ಬೇರೆಯವರು ಏನು ಮಾಡಿರ್ತಾರೆ, ತುಂಬ ಹಣವನ್ನು ಗಳಿಕೆ ಮಾಡ್ಕೊಂಡಿರ್ತಾರೆ. ಇವರನ್ನು ಉಪಯೋಗ ಮಾಡ್ತಾರೆ. ವೃಷಭ ಲಗ್ನ ಅಥವಾ ವೃಷಭ ರಾಶಿ ಲಗ್ನವಾಗಿ ಬಂತು ಅಥವಾ ವೃಷಭ ರಾಶಿ ಅವರಿಗೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಅಂತಾದರೆ, ಡೆಫಿನೆಟ್ ಆಗಿ ಏನಾಗುತ್ತೆ ಅವರಿಗೆ, ವಿಶೇಷವಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅವರನ್ನು ಉಪಯೋಗ ಮಾಡಿಕೊಂಡು ಅವರ ಮುಖಾಂತರ ಹಣ ಮಾಡಿಕೊಳ್ಳುವವರೇ ತುಂಬ ಜನ ಇರ್ತಾರೆ. ಅರ್ಥ ಆಗುತ್ತೆ ನಿಮಗೆ. ಇದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಮೆಸೇಜ್ ಅಂತ ಹೇಳ್ತೇನೆ. ಯಾಕಂದರೆ ಧನಸ್ಥಾನದಲ್ಲಿ ಎತ್ತನ್ನು ಯಾಕೆ ಕೊಟ್ಟಿದ್ದಾರೆ, ಯಾಕಂದರೆ ಇದೇ ರೀತಿ ಎತ್ತಿಗೆ ಸಿಗುವುದೆಷ್ಟು ಇಷ್ಟೇ, ಅದು ಎಷ್ಟೇ ಕಷ್ಟಪಡಲಿ ಅದಕ್ಕೆ ಇಷ್ಟೇ ಸಿಗುವುದು, ಬೇರೆ ಹೆಚ್ಚಿಗೆ ಸಿಗುವುದಿಲ್ಲ. ಎತ್ತಿಗೆ ಸಿಕ್ಕಿ ಕೂಡ ಏನು ಪ್ರಯೋಜನ, ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೇನೆ ಹೇಳುವುದು, ಹಣ ನೀವು ಕಮಾಯಿಸ್ತೀರಾ, ನಿಮಗೆ ಎಷ್ಟು ಬೇಕು ಅಷ್ಟೇ ಸಿಗುವುದು, ನಿಮಗೆ ಅಷ್ಟೇ ನಿಮಗೆ ಬೇಕು, ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಏನಾಗುತ್ತೆ, ಬೇರೆಯವರು ತಿಂದು ಹೋಗ್ತಾರೆ ಅಂತ ಇಂಡಿಕೇಶನ್. ಅದು ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ಎತ್ತನ್ನು ಯೂಸ್ ಮಾಡಿಕೊಂಡು ಬೇರೆಯವರು ಹಣ ಮಾಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಹಣ ಏನುಂಟು, ನಮಗೆ ಇಷ್ಟೇ ತಿನ್ನಲಿಕ್ಕೆ ಸಿಗೋದು, ಬೇರೆ ಏನು ಜಮಾ ಮಾಡಿರ್ತೀರಾ, ಬೇರೆಯವರು ತಿಂದು ಹೋಗ್ತಾರೆ. ಮೆಹನತ್ ಮಾಡಿದ ಯಾರು, ನೀವು ಅಲ್ವಾ? ನೀವು ಹಣ ಗಳಿಸಿದ್ದು, ನೀವು ಮೆಹನತ್ ಮಾಡಿದ್ದು, ನೀವು ಅದಕ್ಕೆ ಸಂಬಂಧಪಟ್ಟ ಕಷ್ಟಪಟ್ಟಿದ್ದು ಎಲ್ಲವೂ ಕೂಡ ನೀವೇ ಮಾಡಿದ್ದು. ಬಟ್ ಏನಾಯ್ತು, ಈಗ ಏನಾಯ್ತು, ಕೊನೆಗೆ ಎಲ್ಲೆಲ್ಲೋ ಇಟ್ಟುಬಿಟ್ಟಿದ್ದೀರಾ, ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದೀರಾ, ಇನ್ನೆಲ್ಲೋ ಇಟ್ಟಿದ್ದೀರಾ, ಯಾರ್ಯಾರೋ ಬಂದು ತಿಂದು ಹೋಗ್ತಾರೆ, ನಿಮಗೆ ಅದು ಸಿಗುವುದಿಲ್ಲ. ಇದು ಒಂದು ಯಾವುದು ಅಟ್ರಿಬ್ಯೂಟ್ಸ್ ಇರ್ತದೆ, ಇದು ವೃಷಭ ರಾಶಿಗೆ ಸಂಬಂಧಪಟ್ಟ ಅಟ್ರಿಬ್ಯೂಟ್ಸ್. ಅದಕ್ಕೇನೆ ರಾಶಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಈ ವೃಷಭ ರಾಶಿ ಅಂದರೆ ಹೀಗೇನಪ್ಪ, ಅದಕ್ಕೆ ಎತ್ತನ್ನು ಕೊಟ್ಟುಬಿಟ್ಟಿದ್ದೇನೆ, ನೀನು ತಿಳ್ಕೋ, ನಿನಗೆ ಎಷ್ಟು ಬೇಕು ಅಷ್ಟು ಹಣ ಮಾತ್ರ ಕಮಾಯಿಸ್ಲಿಕ್ಕೆ ಪ್ರಾರಂಭ ಮಾಡು, ಅಥವಾ ನಿನ್ನ ಕುಟುಂಬಕ್ಕೆ ಎಷ್ಟು ಬೇಕು, ನಿನಗೆ ಎಷ್ಟು ಬೇಕು ಅಷ್ಟು ಹಣ ಮಾತ್ರ ಸ್ವಲ್ಪ ಜಮಾವಣೆ ಮಾಡಿಡು, ಅದಕ್ಕಿಂತ ಹೆಚ್ಚು ಇಡಬೇಡ. ಯಾಕಂದರೆ ನಿನ್ನ ಕೆಲಸಕ್ಕೆ ಅದು ಬರುವುದಿಲ್ಲ, ಬೇರೆಯವರು ಇಟ್ಕೊಂಡು ಹೋಗ್ತಾರೆ, ಬೇರೆಯವರು ತಿಂದು ಹಾಕ್ತಾರೆ, ನಿನ್ನ ಪಾಲಿಗೆ ಇಟ್ಟು ಅದು ಬರುವುದೇ ಇಲ್ಲ ಅಲ್ವಾ? ಅದಕ್ಕೇನೆ ಹೇಳುವುದು, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಅದಕ್ಕೋಸ್ಕರ ಬಚ್ಚಿಡುವಂತಿಲ್ಲ, ಕೊಡಬೇಕು, ದಾನ ಮಾಡಬೇಕು, ಅದು ಮಾತು ಬೇರೆ ಅಂತ ಹೇಳ್ತೇನೆ. ಈಗ ಬಚ್ಚಿಟ್ಟರೆ ಏನಾಗುತ್ತೆ, ಬೇರೆಯವ್ರು ಬಂದು ತಿಂದು ಹೋಗ್ತಾರೆ, ರೈಟ್ ತಾನೇ? ಸೊ ಎಷ್ಟೊಳ್ಳೆ ಮೆಸೇಜ್ ಅಲ್ವಾ? ಏನು ಪರಾಶರಮುನಿ ಸುಮ್ಮನೆ ಅಲ್ವಾ, ಸುಮ್ಮನೆ ಕೊಟ್ಟಿರ್ತಾರೆ, ಏನು
ಬರುವ 15ನೇ ತಾರೀಕಿಗೆ ಕ್ಲಾಸ್ ಇದೆ ಮಂಗಳೂರಲ್ಲಿ, ಕ್ಲಾಸ್ ಬಂದು ಅಟೆಂಡ್ ಮಾಡಿ ಆ ಜಾತಕ ಏನು ಅಂತ ನಾನು ತೋರಿಸ್ಕೊಡ್ತೇನೆ ನಿಮಗೆ, ಹೇಗೆ ಕೆಲಸ ಮಾಡ್ತದೆ ನಿಮ್ಮ ಜಾತಕ ಲೈವಲ್ಲಿ ನಾನು ತೋರಿಸ್ಕೊಡ್ತೇನೆ, ಆಗ ನಿಮಗೆ ಕನ್ಫರ್ಮ್ ಆಗಿದೆ ಜಾತಕ ಹೀಗೇನೆ ಕೆಲಸ ಮಾಡ್ತದೆ ಬೇರೇನು ಕೆಲಸ ಮಾಡಲ್ಲ. ರೈಟ್ ತಾನೇ ಹೋಗಿ ಗೊತ್ತಾಯ್ತು, ಸಮಯ ಮೀರ್ತಾಂಡಪ್ಪ ಏನು ಮಾಡೋಕ್ಕಾಗಲ್ಲ. ಆದಿತ್ಯವ್ರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೀನಿ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಿ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.